ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ ಮತ್ತು ಜ್ಯೋತಿಷ್ಯದ ಬಗ್ಗೆ ಕೂಡ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೇನಪ್ಪ ಸೊ ನೀವೆಲ್ಲ ಸೌಖ್ಯವಾಗಿದ್ದೀರಿ ಸುಖಿಯಾಗಿದ್ದೀರಿ ಆನಂದಮಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆಪ್ಪ ಯಾವುದೇ ಊಹಾಪೋಹಗಳಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಡಿ ಅಂತ ಹೇಳ್ದೇನೆ ತುಂಬ ಚೆನ್ನಾಗಿರಲ್ಲ ಅಲ್ಲಿ ಕೊರೋನಾ ಬಂತು ಒಮಿಕ್ರಾನ್ ಬಂತು ಅದು ಬಂತು ಇದು ಬಂತು ಮೇ ಬಿ ಏನೂ ಇರಲ್ಲ ನನ್ನ ಲೆಕ್ಕದಲ್ಲಿ ರೈಟ್ ತಾನೇ ಇರಲ್ಲ ಅಂದರೆ ಇರ್ಬೋದು ಕೆಲವರಿಗೆಲ್ಲ ಇಲ್ಲ ಅಂತಲ್ಲ ಬಟ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯತೆ ಈ ಮೂಮೆಂಟಲ್ಲಂತೂ ಖಂಡಿತ ಇಲ್ಲ ರೈಟ್ ತಾನೇ ಓಕೆನಾ ಕೆಲವೊಂದು ಕಡೆ ಜ್ವರ ಬಂತು ಶೀತ ಬಂತು ಸೊ ಇದನ್ನೇ ಕೊರೋನಾ ಅದು ಇದು ಅಂತ ಕನ್ವರ್ಟ್ ಮಾಡಲಿಕ್ಕೆ ಅಂತೂ ಹೋಗಬೇಡಿ ರೈಟ್ ತಾನೇ ಓಕೆ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ನಮ್ಮ ಯಾರು ಕೂಡ ಬರಲ್ಲ ಮತ್ತೆ ರೈಟಾ ನೀವು ಹಾಸ್ಪಿಟಲೈಸ್ ಆದರೆ ಯಾರು ಕೂಡ ಕೇಳೋಕ್ಕಂತೂ ಬರಲ್ಲ ಅಲ್ವಾ ನಮ್ಮ ಜೀವನ ನಾವು ಅಲ್ವಾ ನಾವು ಅಲ್ಲಿ ಯಾರು ಬರಬೇಕು ಮತ್ತು ನಿಮ್ಮ ಪತ್ನಿಯೇ ಬರಬೇಕು ಅಲ್ವಾ ಅಥವಾ ನಿಮ್ಮ ಗಂಡನೇ ಬರಬೇಕು ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಬೇರೆ ಯಾರು ಬರೋಲ್ಲ ರೈಟಾ ಯಾರು ಅಂದರೆ ಯಾರೂ ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಯಾರು ಫೋನ್ ಕೂಡ ಮಾಡಲ್ಲ ಅಲ್ಲ ಫೋನ್ ಮಾಡಿದ್ರೂ ಕೂಡ ನಿಮಗೆ ಹರಕೆ ಹೊತ್ಕೊಂಡಿದ್ದೀನಿ ಅದು ಹೊತ್ಕೊಂಡಿದ್ದೀನಿ ಅಲ್ವಾ ಮತ್ತೆ ನಮಗೆ ಬರ್ಡನ್ ಇಂಥ ಒಂದು ಪರಿಸ್ಥಿತಿ ಎನಿವೇ ಇರಲಿ ಸೊ ಅದಕ್ಕೋಸ್ಕರ ದಯವಿಟ್ಟು ಬೆಳಗ್ಗೆ ಎದ್ದು ನೀರು ಕುಡಿಯೋದು ರೈಟಾ ಬೆಳಿಗ್ಗೆ ಎದ್ದು ಅಥವಾ ಸ್ವಲ್ಪ ಬಿಸಿ ನೀರು ಮಾಡಿ ಕುಡಿಯೋ ಪರವಾಗಿಲ್ಲ ಥಂಡಿ ನೀರು ಕುಡಿದು ಪರವಾಗಿಲ್ಲ ಬಟ್ ಫಿಲ್ಟ್ರೇಷನ್ ಆಗಬೇಕು ಫಿಲ್ಟರ್ನ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಹಾಕುವಾಗ ಆಡ್ತಾರೆ ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಒಂದೆರಡರಿಂದ ಮೂರು ಗ್ಲಾಸ್ ನೀರನ್ನು ಸ್ವಲ್ಪ ತಂಡ ನೀರೋದು ಪರ ಈಗ ಯಾಕೆ ಯಾರಿಗೆಲ್ಲ ರಾಹುವಿನ ಸಮಸ್ಯೆ ಇದೆ ರಾಹು ಜಾತಕದಲ್ಲಿ ರಾಹು ದೇಶ ರಾಹು ಭುಕ್ತಿ ನಡಿದ್ರೆ ಅವರೆಲ್ಲ ಸ್ವಲ್ಪ ತ ಸ್ವಲ್ಪ ಸಾಧಾ ನೀರನ್ನು ಕುಡಿದಾಗ ಹೊಟ್ಟೆಗೆ ಖಾಲಿ ಹೊಟ್ಟೆಗೆ ಸಾಧಾ ನೀರನ್ನು ಮುಖ ತೊಳೆಯದೆ ಕುಡಿದಾಗ ಅವರಿಗೆ ರಾಹುವಿನಿಂದ ಬರತಕ್ಕಂಥ ದೋಷ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಖಂಡಿತ ಮಾಡ್ಬೋದು ಅಂತ ಹೇಳ್ದೆ ಬೇಕಾದರೆ ಬಿಸಿ ನೀರು ಕೂಡ ಕುಡಿಬಹುದು ಪರವಾಗಿಲ್ಲ ಬಿಸಿ ನೀರು ಬಟ್ ಬೆಳಿಗ್ಗೆ ಎದ್ದು ನೀರು ಕುಡಿಯುವುದು ನಿಮ್ಮ ಇಮ್ಯುನಿಟಿ ಪವರನ್ನು ಬಹಳಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಅದು ಬಹಳ ಸಹಾಯ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾನು ತುಂಬ ಸಮಯದಿಂದ ಇದನ್ನು ಮಾಡ್ತಾ ಇದ್ದೇನೆ ಅದರಿಂದಾಗಿ ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಪರವಾಗಿಲ್ಲ ಏನು ಅಂಥದ್ದೊಂದು ಬೇಗನೆ ಅಟ್ಯಾಕ್ ಆಗುವಂಥದ್ದು ಯಾವುದು ಕೂಡ ಇರುವುದಿಲ್ಲ ಓಕೆನಾ ಸೊ ಇದನ್ನು ಅರ್ಥ ತುಂಬ ವರ್ಷದಿಂದ ಇದನ್ನು ನಾನು ಟಿ ವಿ ಮುಖಾಂತರ ಹೇಳ್ತಾ ಬರ್ತಾ ಇದ್ದೇನೆ ಅದಕ್ಕೋಸ್ಕರ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ನಿಮಗೆ ಈ ಒಂದು ಸಾಧಾರಣ ಮಟ್ಟಿಗೆ ಜ್ವರ ಶೀತ ಅದು ಇದು ಕಫ ಯಾವುದು ಆಗಬಾರ್ದು ಸೊ ಬೆಳಿಗ್ಗೆ ಎದ್ದು ನೀರು ಕುಡಿಯುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಅಂತ ಸುಮ್ನೆ ಸುಮ್ಮನೆ ಯಾವುದೋ ಊಹ ಪೋಹಗಳಿಗೆ ಕಿವಿ ಕೊಟ್ಟು ನಮ್ಮ ಸಮಯವನ್ನು ಬರ್ಬಾದ್ ಮಾಡಿಕೊಳ್ಳುವುದು ಸಮ ನಮ್ಮ ಶಕ್ತಿಯನ್ನು ಬರ್ಬಾದ್ ಮಾಡಿಕೊಳ್ಳುವುದು ನಮಗಂತೂ ಬೇಕಾಗಿಲ್ಲ ಓಕೆನಾ ರೈಟ್ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಇನ್ನು ನಾನು ಜ್ಯೋತಿಷವಾಗಿ ಮಾತಾಡಬೇಕಾದ್ರೆ ಈಗಿನ ಸಮಯದಲ್ಲಿ ಏನಾಗುತ್ತೆ ಎಫ್ಲೆಕ್ಷನ್ಗಳೊಳಗಾಗುವಂಥ ಒಳಗಾಗಿರುವಂಥ ರಾಶಿ ಬಂದು ಅದು ಮಿಥುನ ರಾಶಿ ರೈಟ್ ತಾನೆ ಹಾಗಾದ್ರೆ ನಿಮಗೆ ಏನೆಲ್ಲ ಘಟನೆಗಳು ಕೇಳಲಿಕ್ಕೆ ಸಿಗ್ತವೆ ಅದೆಲ್ಲ ಮಿಥುನ ರಾಶಿ ಮುಖಾಂತರ ಕೇಳಲಿಕ್ಕೆ ಸಿಗುತ್ತೆ ಮಿಥುನ ರಾಶಿ ರಿಲೇಟೆಡ್ ಟು ಅದು ನಿಮ್ಮ ಪರಾಕ್ರಮ ಹಾಗಾದರೆ ಪರಾಕ್ರಮದ ರಿಲೇಟೆಡ್ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗಿರ್ತದೆ ಆಲ್ರೆಡಿ ರೈಟ್ ತಾನೆ ಆನಂತ ಮಿಥುನ ರಾಶಿ ಬಂದು ಟ್ರಾವೆಲಿಂಗ್ ಟ್ರಾವೆಲ್ ಮಾಡುವಾಗ ತೊಂದರೆ ಆಗಿರ್ತದೆ ಕೆಲವರಿಗೆಲ್ಲ ಇನ್ನು ಮಿಥುನ್ ರಾಶಿ ಒಂದು ಮಕ್ಕಳಿಗೆ ಸಂಬಂಧ ಮಕ್ಕಳ ಅಂದರೆ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸೊ ಅದನ್ನು ಕೇಳಿರ್ತೀರ ದುರಂತಗಳನ್ನ ಆನಂತರ ನಟರಿಗೆ ಸಂಬಂಧಪಟ್ಟಂತೆ ಗಾಯಕರಿಗೆ ಸಂಬಂಧಪಟ್ಟಂತೆ ನೃತ್ಯಗಾರರಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಮಿಥುನ್ ರಾಶಿ ಕೆಲಸ ಮಾಡಿ ಹಾಗಾದ್ರೆ ನಿಮಗೆ ಇನ್ನೊಂದು ಎರಡು ತಿಂಗಳ ಒಳಗಡೆ ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನ ನೀವು ಕೇಳಬೇಕಾದ ಅನಿವಾರ್ಯತೆ ಉಂಟು ಇನ್ನು ಮಿಥುನ್ ರಾಶಿ ಅಂದರೆ ನಿಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ರೈಟಾ ಸೊ ನಿಮ್ಮ ಉಸಿರಾಟ ಉಸಿರಾಟದ ಒಂದು ಸಿಸ್ಟಮ್ ಏನಿರೋದು ಅದನ್ನು ಅದು ಮಿಥುನ್ ರಾಶಿ ರೈಟ್ ತಾನೆ ಸೊ ಏನು ಶ್ವಾಸ ಮೇಲೆ ಕೆಳಗೆ ಹೋಗಬೇಕು ಅದು ಮಿಥುನ್ ರಾಶಿ ಓಕೆ ಸೊ ಹಾಗಾದರೆ ಶ್ವಾಸಕೋಶ ತೊಂದರೆ ಇಷ್ಟವರೆಗೆಲ್ಲ ಬಂದಿರುವಂಥದ್ದು ಮೇ ಬಿ ಎರಡು ತಿಂಗಳ ನಂತರ ನನ್ನ ಲೆಕ್ಕದಲ್ಲಿ ನನ್ನ ಪ್ರಿಡಿಕ್ಷನ್ ಪ್ರಕಾರ ಎರಡು ತಿಂಗಳ ನಂತರ ಯಾವುದೂ ಇರೋಲ್ಲ ಡೆಫಿನೆಟಾಗಿ ಆಗಿ ಒಂದು ಎರಡು ತಿಂಗಳ ಕಾಲ ಏನೋ ಒಂದು ಸ್ವಲ್ಪ ಆಚೆ ಈಚೆ ಉಂಟು ಬಟ್ ನಂತರಂತೂ ಇರಲ್ಲ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳಿದೆ ಅಲ್ವಾ ಈ ಒಂದು ಒಂದೂವರೆ ವರ್ಷದಿಂದ ವಿಶೇಷ ಏನೆಲ್ಲ ಕೇಳ್ಕೊಂಡಿರ್ತೀರ ಅದೆಲ್ಲ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಭರವಸೆ ಮಾಡಿ ತುಂಬ ಚೆನ್ನಾಗಿರುತ್ತೆ ವರಿ ಮಾಡುವಂಥ ಆಗುತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ ಅಂತ ಹೇಳಿ ತುಂಬ ಒಳ್ಳೆ ಒಳ್ಳೆ ರೀತಿಯ ರಿಸಲ್ಟನ್ನು ನಾವು ಪಡ್ಕೊಳ್ಳಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂದರೆ ರೈಟ್ ತಾನೆ ಓಕೆನಾ ಯಾರು ಹೇಳುವುದಕ್ಕಿಂತ ಓಕೆ ಓಕೆ ಗೊತ್ತಾಯಿತು ಓಕೆ ಈಗೇನು ಮಾಡೋಣ ಇವತ್ತು ಸ್ವಲ್ಪ ಹೆಲ್ತ್ ಮತ್ತು ಇಮ್ಯುನಿಟಿ ಬಗ್ಗೆ ಮೊನ್ನೆನೇ ಹೇಳಿದ್ದೇನೆ ಮನೆಯಲ್ಲಿ ಯಾವ ಝೋನನ್ನು ಚೆನ್ನಾಗಿಟ್ಕೊಳ್ಬೇಕಂತ ಅಂದರೆ ನಮ್ಮ ನಾರ್ತ್ ಮತ್ತು ನಾರ್ತ್ ಈಸ್ಟ್ನ ಮಧ್ಯದ ಭಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅವ್ರನ್ನ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ವಿಶೇಷ ರೀತಿಯಲ್ಲಿ ಅದು ಧನ್ವಂತರಿಯ ಜಾಗ ಅದೇ ರೀತಿ ಹೆಲ್ತ್ ಮತ್ತು ಇಮ್ಯುನಿಟಿಯ ಜಾಗ ಹಾಗಾದರೆ ಆ ಭಾಗವನ್ನು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಾಗ ಆ ಭಾಗವನ್ನು ಅಟ್ಲೀಸ್ಟ್ ಕ್ಲೀನ್ ಮಾಡಿ ಈಗ ಸ್ಟ್ರಾಂಗ್ ಮಾಡಲಿಕ್ಕೆ ನಿಮಗೆ ಬರಲ್ಲ ಬಿಡಿ ಅಟ್ಲೀಸ್ಟ್ ಕ್ಲೀನ್ ಮಾಡಿ ಇಟ್ಟಾಗ ಕೂಡ ಅಲ್ವಾ ಅಟ್ಲೀಸ್ಟ್ ಕ್ಲೀನ್ ಮಾಡಿಡಿ ಅದನ್ನು ಆದಷ್ಟು ಸಾಫ್ ಸೂತ್ರ ಇಟ್ಕೊಳ್ಳಿ ಸೊ ಡೆಫಿನೆಟಾಗಿ ನಿಮಗೆ ಹೆಲ್ತಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಥವಾ ನಿಮಗೆ ಮದ್ದೇನು ಆಡ್ತಾ ಇಲ್ಲ ಏನು ಆಗ್ತಾ ಇಲ್ಲ ಅಂದರೆ ಕೂಡ ಏನಾಗುತ್ತೆ ನಿಮಗೆ ವಿಶೇಷ ರೀತಿ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ತುಂಬ ಅಲ್ವಾ ಆನಂದರೆ ಮನೆಯಲ್ಲಿ ಜಲತತ್ವ ಕಡಿಮೆ ಆದಾಗ ಕೂಡ ಪ್ರಾಬ್ಲಮ್ ಜಲತತ್ವ ಕಡಿಮೆ ಯಾವಾಗ ಆಗುತ್ತೆ ಯಾವಾಗ ಎಲ್ಲೋ ಕಲರ್ನ ಉಪಯೋಗ ಮಾಡ್ತೀರಾ ಯಾವಾಗ ಗ್ರೀನ್ ಕಲರ್ ಉಪಯೋಗ ಮಾಡ್ತೀರಾ ಈ ಮೂಮೆಂಟಲ್ಲಿ ಜಲತತ್ವ ಡಿಸ್ಟರ್ಬೆನ್ಸ್ ಆಗುತ್ತೆ ಜಲತತ್ವ ಡಿಸ್ಟರ್ಬೆನ್ಸ್ ಆದರೆ ಏನಾಯಿತು ಆ ಮನೆಯಲ್ಲಿ ಸಂಬಂಧಗಳು ಸರಿರಲ್ಲ ಒಬ್ಬರ ಒಬ್ಬರ ಜೊತೆ ಒಬ್ಬರಿಗೆ ಮಾತುಕತೆ ಬರಲ್ಲ ಆನಂತರ ತುಂಬಾ ಪರಿಶಾನ ಆಗಿಬಿಡ್ತೀರಾ ಯಾರಿಗೂ ಕೂಡ ಕಾಂಪ್ರಮೈಸ್ ಮಾಡುವಂಥ ತಾಕತ್ತೇ ಇರಲ್ಲ ಯಾರಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡು ಹೋಗಲ್ಲ ಎಲ್ಲರೂ ಕೂಡ ಅವರ ಮೂಗಿನ ನೆರಕ್ಕೆ ನಡ್ಕೊಂಡು ಹೋಗಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ ಆ ಹಣಕಾಸೆಲ್ಲ ಹಾಸ್ಪಿಟಲ್ಗೆ ಹೊರಟೋಗೋದು ಅದಕ್ಕೋಸ್ಕರ ಗ್ರೀನ್ ಮತ್ತು ಎಲ್ಲೋ ಕಲರ್ನ ಬಳಸುವಾಗ ಬಹಳ ಜಾಗೃತರಾಗಿರಿ ಅಂತ ಹೇಳಿದ್ರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಪರ್ಟಿಕ್ಯುಲರ್ಗೆ ಬಳಸ್ಬೋದು ಅದಕ್ಕೆ ಸಂಬಂಧಪಟ್ಟ ಝೋನ್ ಇದೆ ಆ ಝೋನಲ್ಲಿ ಮಾತ್ರ ಬಳಸಲಿಕ್ಕೆ ಸಾಧ್ಯ ಇಡೀ ಮನೆಗೆ ಗ್ರೀನ್ ಕಲರ್ ಅಥವಾ ಇಡೀ ಮನೆಗೆ ಎಲ್ಲೋ ಕಲರ್ ಅದು ಇದು ಮಾಡಿದರೆ ಇದರಿಂದ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ ಅಂತ ನಾನಂತೂ ಹೇಳಲ್ಲ ಬಟ್ ಕೆಲವರಿಗಂತೂ ಇದರ ಮುಖಾಂತರ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಬಂದೇ ಬರ್ತದೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆನಾ ಬಂದು ನಮ್ಮ ವಾಸ್ತುವಿನಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಝೋನ್ ಇದೆ ಆ ಝೋನ್ ಬಂದು ದಕ್ಷಿಣದ ಭಾಗ ದಕ್ಷಿಣದ ಭಾಗಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ರೈತರೇ ದಕ್ಷಿಣದ ಭಾಗದಲ್ಲಿ ಮುಖ್ಯವಾಗಿ ಎರಡು ಝೋನ್ ಒಂದು ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆ ಅಂದರೆ ನಿಮ್ಮ ಆಗ್ನೇಯ ಭಾಗ ಮತ್ತು ದಕ್ಷಿಣದ ಭಾಗದ ಮಧ್ಯದ ಭಾಗ ಅದು ಬಂದು ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೇವೆ ಅದನ್ನು ದಕ್ಷಿಣದ ಆಗ್ನೇಯ ಭಾಗ ಅಂತ ಕರಿತೇವೆ ಸೊ ಈ ದಕ್ಷಿಣದ ಆಗ್ನೇಯ ಭಾಗ ವಿಶೇಷ ರೀತಿಯಲ್ಲಿ ಯಾವುದಕ್ಕೆ ಸಂಬಂಧಪಟ್ಟು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಅಲ್ವಾ ಅದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ ಅಂದರೆ ನಿಮ್ಮ ಪವರ್ ಮತ್ತು ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತೇವೆ ಇನ್ನೊಂದು ಝೋನ್ ಇದೆ ದಕ್ಷಿಣದಲ್ಲಿ ಅದು ಬಂದು ಡೈರೆಕ್ಟ್ ದಕ್ಷಿಣದ ಭಾಗ ಅಂದರೆ ಅಗ್ನಿಮೂಲೆ ಮತ್ತು ನಿಮ್ಮ ನೈಋತ್ಯದ ಭಾಗ ಆಗ್ನೇಯ ಮತ್ತು ನೈಋತ್ಯ ಭಾಗದ ಮಧ್ಯ ಭಾಗದಲ್ಲಿರುವಂಥದ್ದೇ ದಕ್ಷಿಣದ ಭಾಗ ದಕ್ಷಿಣದ ಭಾಗಕ್ಕೆ ವಿಶೇಷ ರೀತಿಯ ಒಂದು ವ್ಯಾಖ್ಯಾನ ಇದೆ ಅದು ಬಂದು ನಿಮಗೆ ರಿಲ್ಯಾಕ್ಸೇಷನ್ ಮತ್ತು ಫೇಮನ್ನು ಕೊಡುವಂಥದ್ದು ನಿಮಗೆ ಹೆಸರನ್ನು ಕೊಡುವಂಥದ್ದು ನಿಮಗೆ ರಿಲ್ಯಾಕ್ಸ್ ಅನ್ನು ಕೊಡುವಂಥದ್ದೇ ದಕ್ಷಿಣದ ಭಾಗ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಯಾವಾಗ ಈ ಎರಡು ಪಾರ್ಟ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ನೀವು ನೋಡ್ಕೊಳ್ಳಿ ಯಾವಾಗ ಸೌತ್ ಆಫ್ ಸೌತ್ ಈಸ್ಟ್ ಸೌತ್ ಆಫ್ ಸೌತ್ ಈಸ್ಟ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ವಾ ಆ ಮೂಮೆಂಟಲ್ಲಿ ಮನೆಯಲ್ಲಿರುವ ಮಕ್ಕಳು ಮನೆಯಲ್ಲಿ ಮಾಡಿದಂತಹ ತಿಂಡಿ ತಿನಿಸುಗಳನ್ನು ತಿನ್ನೋಕೆ ಇಷ್ಟಪಡಲ್ಲ ಹೊರಗಿನ ತಿಂಡಿ ತಿನಿಸುಗಳು ಬೇಕು ಅವ್ರಿಗೆ ಈಗ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಟಾಯ್ಲೆಟ್ ಬಂತು ಡಂಪ್ ಮಾಡ್ಕೊಂಡಿದ್ದೀರಿ ಪಾರ್ಟ್ ಕಟ್ಟಾಗಿ ಹೋಯಿತು ಟಾ ಅಲ್ಲು ಬಾತ್ರೂಮ್ ಬಂದುಬಿಡ್ತು ಹೊಂಡ ಮಾಡ್ಕೊಂಡಿದ್ದೀರಿ ಅಥವಾ ಆ್ಯಂಟಿ ಕಲರ್ ಪೇಂಟನ್ನು ಕೊಟ್ಟಿದ್ದೀರಿ ಅಲ್ವಾ ಬ್ಲ್ಯಾಕ್ ಬ್ಲೂ ಕಲರೆಲ್ಲ ಕೊಟ್ಟುಬಿಟ್ಟಿದ್ದೀರಿ ಡೆಫಿನೆಟಾಗಿ ಅಲ್ಲಿ ಏನಾಗುತ್ತೆ ಮಕ್ಕಳು ಮನೆಯ ವಸ್ತುಗಳನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಮಕ್ಕಳ ಇಮ್ಯುನಿಟಿ ಪವರಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ನಿಮ್ಮ ಒಂದು ಇಮ್ಯುನಿಟಿ ಪವರ್ ಲೋ ಆಗ್ಬೋದು ಅಥವಾ ಇಮ್ಯುನಿಟಿ ಪವರ್ಗಿಂತಲೂ ಹೆಚ್ಚಾಗಿ ನಾನು ಹೇಳಬೇಕಾದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ನಿಮ್ಮ ಒಂದು ಬಲಾಬಲಗಳು ಏನಾರದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಪವರ್ ಅಂತ ಹೇಳೋದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಷ್ಟು ಸುಲಭ ಅಲ್ಲ ಅಂದರೆ ನೀವೇನೇ ಒಂದು ಮಾತಾಡಬೇಕಾದ್ರೂ ಕೂಡ ಏನೇ ಒಂದು ಕಾನ್ಫಿ ಏನೇ ಒಂದು ಕೆಲಸ ಮಾಡಿ ಆ ಕಾನ್ಫಿಡೆನ್ಸ್ ಏನು ಬೇಕಾದ್ರೂ ಅದು ವೀಕ್ ಆಗಲಿ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇವತ್ತು ಮಕ್ಕಳು ಹೊರಗಿನ ವಸ್ತುಗಳನ್ನು ತುಂಬ ತಿಂತಾರೆ ಅಂದರೆ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಇದನ್ನು ನೋಡ್ಕೊಳ್ಳಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನುಂಟು ಟಾಯ್ಲೆಟ್ ಇದೆಯಾ ಬಾತ್ರೂಮ್ ಇದೆ ಅಥವಾ ನಿಮಗೆ ಆಗುವುದಿಲ್ಲ ಎಕ್ಸ್ಪರ್ಟನ್ನು ಮನೆ ಕರ್ಸ್ಕೊಂಡು ಬಂದು ಅದನ್ನು ಚೆಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೆಲ್ಲ ಗೊತ್ತಿರಬೇಕು ಈಗ ಮಹಾವಸ್ತು ಕಾನ್ಸೆಪ್ಟಿಂದ ಗೊತ್ತಿರಲೇಬೇಕು ಅಂದರೆ ಮಾತ್ರ ಅವ್ರು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಅನೇಕ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅನಂತ ಅದು ಆಗುವಂಥ ವಿಚಾರನೇ ಅಲ್ಲ ಅಂದರೆ ಅವ್ರಿಗೂ ಗೊತ್ತಿರೋದಿಲ್ಲ ಏನು ಅಂತ ತಾನೆ ಇಂಥ ಒಂದು ಪರಿ ಅದಕ್ಕೋಸ್ಕರ ಯಾವಾಗ ನಿಮ್ಮ ಮಕ್ಕಳು ಹೊರಗಿನ ವಸ್ತುಗಳನ್ನ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಮನೆಯದು ವಸ್ತುಗಳು ಇಷ್ಟನೇ ಆಗಲ್ಲ ಅವ್ರಿಗೆ ಏನೋ ಸಮಸ್ಯೆ ಆಗುತ್ತೆ ಏನೋ ಒಂದು ತೊಂದರೆ ಆಗುತ್ತೆ ಅಥವಾ ಅವರು ಅದಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಝೋನ್ ತೊಂದರೆ ಉಂಟು ಅಂತ ಅರ್ಥ ಅದೇ ರೀತಿ ಮಕ್ಕಳಲ್ಲಿ ಮಕ್ಕಳು ಕೆಲವರಲ್ಲಿ ಇರ್ತಾರಲ್ವ ಸಣ್ಣ ಮಕ್ಕಳು ಕೂಡ ಊಟ ಮಾಡಲಿಕ್ಕೆ ಕೇಳುವುದಿಲ್ಲ ಏನು ಮಾಡಿದರೂ ಕೂಡ ಹಾಲು ಕುಡಿಲಿಕ್ಕೆ ಏನು ಕೂಡ ಬೇಕಾಗಿಲ್ಲ ಅವರಿಗೆ ಹೀಗೇ ಇದ್ದು ಬಿಡ್ತಾರೆ ಇಂಥ ಒಂದು ಪರಿಸ್ಥಿತಿಯಿಂದ ಕೂಡ ಆ ಪರಿಸ ಆ ಮೂಮೆಂಟಲ್ಲಿ ಅಲ್ಲಿ ಏನೋ ಒಂದು ಐಬ್ಯೂ ಇದೆ ಏನೋ ಒಂದು ತೊಂದರೆ ಇದೆ ಅಂತಲೇ ಇಂಡಿಕೇಶನ್ ಆಮೇಲೆ ಸಿಂಪಲ್ಲಾಗಿ ನೀವು ಅಲ್ಲಿ ಸ್ವಲ್ಪ ತುಪ್ಪವನ್ನು ಪ್ಲೇಸ್ ಮಾಡಿದಾಗ ಸ್ವಲ್ಪ ತುಪ್ಪ ಅದು ಕೂಡ ಶುದ್ಧ ತುಪ್ಪವನ್ನು ಸೌ ನ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಪ್ಲೇಸ್ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಉಂಟು ನಿಮ್ಮ ಪವರ್ ಮತ್ತು ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿಯೇ ಆಗ್ಬೋದು ಆನಂತರ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ದೂರ ಆಗ್ಬೋದು ಅಥವಾ ಅವರು ತಿಂಡಿ ತಿನಿಸು ಏನನ್ನು ತಿಂತಾರೆ ಅಥವಾ ಅದು ಮನೆಯ ತಿಂಡಿ ತಿನಸನ್ನು ತಿನ್ನುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ಸೊ ಇದೆಲ್ಲ ಸಿಮ್ಟಾಮ್ಸ್ ಇದ್ದಾಗ ನೋಡ್ಕೊಳ್ಳಿ ಅಂದರೆ ಯಾಕಂದರೆ ನಿಮಗೇನಾಗುತ್ತೆ ಯಾವುದು ಮಾಡೋದು ಬೇಡ ಏನು ಬೇಡ ಸುಮ್ಮನೆ ಬೇಡ ಅಲ್ವಾ ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಬರುವುದೇ ಇಲ್ಲ ಅಲ್ವಾ ಒಳಗಿಂದ ಏನಾದೊಂದು ಉತ್ಸಾಹ ಉಲ್ಲಾಸ ಬರಬೇಕು ಅದು ಬರುವಂತ ಸಾಧ್ಯತೆ ಏನಲ್ಲ ಡಿಸ್ಟರ್ಬೆನ್ಸ್ ಆಯ್ತೀಗ ಸೊ ಏನು ಮಾಡ್ತೀರಾ ರೈಟ್ ತಾನೆ ಓಕೆ ನಾನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ವಾಸ್ತುವಿಗೆ ಬಹಳಷ್ಟು ಮಹತ್ವ ಇದೆ ಯಾಕಂದರೆ ನಿಮ್ಮ ಮೂಲ ಸ್ಥಾನನೇ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಆ ಎನರ್ಜಿಯನ್ನು ಹೊತ್ಕೊಂಡು ಹೊರಗೆ ಹೋಗ್ತೀರಾ ಅದರ ಮುಖಾಂತರ ಏನಾಗುತ್ತೆ ನಿಮಗೆ ಎಲ್ಲಿ ಒಳ್ಳೆಯದಾಗಬೇಕು ಕೆಟ್ಟದಾಗಬೇಕು ಎರಡರಲ್ಲಿ ಒಂದೊಂದು ಆಗಿ ಆಗ್ತದೆ ಹೊರಗಡೆ ಹೋದಾಗ ರೈಟ್ ತಾನೇ ಮನೆ ಎನರ್ಜಿಯೇ ಇಟ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ಅಗ್ನಿಮೂಲಿ ವೀಕ್ ಆಗಿದೆ ಡೆಫಿನೆಟ್ ಆಗಿ ಹೊರಗೆ ಹೋದಾಗ ಆಕ್ಸಿಡೆಂಟ್ಸ್ ಆಗ್ಬೋದು ಅಥವಾ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಹಣಕಾಸಿನ ವಿಚಾರ ಸಮಸ್ಯೆ ಏನಾದರೂ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ ಅದೇ ರೀತಿ ಇನ್ನೊಂದು ಝೋನ್ ಇದೆ ಬಂದು ದಕ್ಷಿಣದ ಭಾಗ ಯಾವಾಗ ದಕ್ಷಿಣದ ಭಾಗ ವೀಕ್ ಆಗುತ್ತೆ ಆಗ ನಿದ್ದೆ ಬರಲ್ಲ ತುಂಬ ಜನರ ಕಂಪ್ಲೇಂಟ್ ಇರ್ತದೆ ನಮಗೆ ನಿದ್ದೆನೆ ಬರಲ್ಲ ನಿದ್ದೆನೇ ಬರಲ್ಲ ನಿದ್ದೆನೇ ಬರಲ್ಲ ಅಲ್ವಾ ಯಾಕೆ ಯಾಕೆ ಟಾಯ್ಲೆಟ್ ಮಾಡ್ಕೊಂಡಿರ್ಬೋದು ನೀವು ಅಥವಾ ಅಲ್ಲಿ ಡಂಪ್ ಮಾಡ್ಕೊಂಡಿರ್ಬೋದು ಹಳೆ ವಸ್ತುಗಳನ್ನು ಇಟ್ಕೊಂಡಿರ್ಬೋದು ಹಳೆ ಎಲೆಕ್ಟ್ರಾನಿಕ್ಸ್ ಐಟಮ್ ಬಂದಿರ್ಬೋದು ಬಾತ್ರೂಮ್ ಬಂದಿರ್ಬೋದು ಬ್ಲ್ಯಾಕ್ ಕಲರ್ ಬ್ಲೂ ಕಲರ್ ಬಂದಿರ್ಬೋದು ಆ ಪಾರ್ಟನ್ನು ನೀವು ಕಟ್ ಮಾಡ್ಕೊಂಡಿರ್ಬೋದು ಅಲ್ವಾ ಕಟ್ ಡಿಸ್ಕನೆಕ್ಟ್ ಮಾಡ್ಕೊಂಡಿರ್ಬೋದು ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಆ ಒಂದು ರಿಲ್ಯಾಕ್ಸೇಷನ್ ಮತ್ತು ಫೇಮ್ ಫೇಮ್ ಅಂದರೆ ಹೆಸರು ಅಲ್ವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಹೆಸರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಸಿದ್ಧಿ ಅದು ಏನು ಬೇಕಾದರೂ ದಕ್ಷಿಣದಿಂದ ಬರಬೇಕು ನಿಮಗೆ ಫೇಮನ್ನು ದಕ್ಷಿಣದ ಭಾಗದಿಂದ ನಾವು ನೋಡ್ತೇವೆ ರೈಟ್ ತಾನೆ ಹಾಗಾದರೆ ಅದು ಬರಬೇಕು ಅಂತಾದಾಗ ನಿಮಗೆ ಆ ಪಾಟ್ ಚೆನ್ನಾಗಿ ಇರಬೇಕು ಆ ಪಾಟ್ ಚೆನ್ನಾಗಿಲ್ಲ ನಿದ್ದೇನೆ ಬರ್ತಾ ಇಲ್ಲ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಕ್ಸಾಕ್ಟ್ ದಕ್ಷಿಣದಲ್ಲಿ ನಿಮ್ಮ ಟಾಯ್ಲೆಟ್ ಬಂತು ಅಂತ ನೀವು ನೀವೆಷ್ಟು ಹಣವನ್ನು ಗಳಿಸ್ತೀರ ಅದೆಲ್ಲ ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ ಅವ್ರದ್ದು ನಿಮಗೆ ಉಳಿಸ್ಲಿಕ್ಕೆ ಅಂತೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ನೀವೇನು ಬೇಕಾದರೂ ಮಾಡಿ ಸರ್ಕಾಸ್ ಮಾಡಿ ಆಗುವ ಸಾಧ್ಯನೇ ಇಲ್ಲ ನಿಮಗೆ ಅದು ಹೊಂಡ ಮುಚ್ಚಲಿಕ್ಕೇ ಹೋಗುತ್ತೆ ನಿಮ್ಮೆಲ್ಲ ಎಲ್ಲ ಎಲ್ಲ ಏನು ಬಚಾವ್ ಮಾಡಿಟ್ಟು ಅದೆಲ್ಲೋ ಕೂಡ ಹೊಂಡ ಮುಚ್ಚಲಿಕ್ಕೆ ಹೋಗುತ್ತೆ ಯಾವುದೇ ಕಾರಣ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಅದೇ ರೀತಿ ಅದರ ಹಿಂದ್ಗಡೆ ಏನಾದರೂ ಟಾಯ್ಲೆಟ್ ಪಿಟ್ ಅನ್ನು ಮಾಡ್ಕೊಂಡಾಗ ಕೂಡ ಅಲ್ವಾ ಸೊ ಆಗ ಕೂಡ ಏನಾಗುತ್ತೆ ನಿಮ್ಮ ಹಣಕಾಸು ಎಲ್ಲವೂ ಕೂಡ ಹೊರಟೋಗುತ್ತೆ ಅಥವಾ ಆ ಪಾರ್ಟ್ ತಗ್ಗಾಗಿದೆ ಅಥವಾ ಅಲ್ಲಿ ಜಲತತ್ವ ಬಂದಿದೆ ಬ್ಲೂ ಕಲರ್ ಬಂದಿದೆ ಬ್ಲ್ಯಾಕ್ ಕಲರ್ ಬಂದಿದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋಣ ಸೊ ನಿಮ್ಮ ಹಣಕಾಸು ಎಲ್ಲ ಕೂಡ ಲೋನ್ ಕಟ್ಲಿಗೇ ಹೋಗುತ್ತೆ ನೋಡಿ ಲೋನ್ ಕಟ್ಲಿಕ್ಕೆ ಹೋಗೋದು ವಿಷಯ ಅಂತೂ ಅಲ್ಲ ಓಕೆ ಲೋನ್ ಕಟ್ಟಲಿಕ್ಕೆ ಎಲ್ರಿಗೂ ಲೋನ್ ಇರ್ತದೆ ಕಟ್ತಾರೆ ವಿಷಯ ಬೇರೆ ಆಗ ದಕ್ಷಿಣದ ಭಾಗವೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ಬಟ್ ಅವರು ಹೇಗೆ ಲೋನ್ ವಿತ್ ಕಾನ್ಫಿಡೆನ್ಸ್ ಕಟ್ತಾರೆ ನನಗೇನು ಸಮಸ್ಯೆ ಇಲ್ಲಪ್ಪ ಲೋನ ಹಣ ಹೋಗುತ್ತೆ ನನಗೇನು ಬಚಾವ್ ಆಗಬೇಕು ಬಚಾವ್ ಆಗುತ್ತೆ ಅದು ವಿಷಯ ಬೇರೆ ಬಟ್ ಇಲ್ಲೇನಾಗುತ್ತೆ ಸ್ವಲ್ಪ ಸ್ವಲ್ಪ ಹಣ ಬಂದರೂ ಕೂಡ ಇವತ್ತು ಅವನಿಗೆ ಕೊಡಬೇಕು ಇವತ್ತು ಇವನಿಗೆ ಕೊಡಬೇಕು ಒಂದು ಸಾವಿರ ಬರೋದಿದೆ ಅವನು ತಗೊಂಡು ಹೋಗ್ತಾನೆ ಇವತ್ತೊಂದು ಎರಡು ಸಾವಿರ ಬರುವುದಿದೆ ಮತ್ತೊಬ್ಬ ತಗೊಂಡು ಹೋಗ್ತಾನೆ ಸೊ ಈ ರೀತಿಯಿಂದಾಗ ಏನಾಗುತ್ತೆ ಆಗಿ ನಿಮ್ಮ ದಕ್ಷಿಣದ ಭಾಗ ಪ್ರಾಬ್ಲಮ್ಗಳಾಗಿದೆ ಅಂತ ಅರ್ಥ ರೈತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ದಕ್ಷಿಣದ ಭಾಗವನ್ನು ಕ್ಲೀನ್ ನಾವು ನೋಡಿ ನಿಮ್ಮಿಂದ ಏನು ಸಾಧ್ಯ ಉಂಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಬೇರೆ ಏನು ಕೂಡ ಮಾಡಲಿಕ್ಕೆ ನಿಮ್ಮಿಂದಂತೂ ಸಾಧ್ಯ ಅಲ್ಲ ನೀವೇನಾದರೂ ವಾಸ್ತು ತಜ್ಞರಾಗಿದ್ರೆ ಅದರಲ್ಲೂ ಕೂಡ ಮಹಾವಾಸ್ತು ಟೆಕ್ನಿಕ್ಸ್ ನಿಮಗೆ ಗೊತ್ತಿದ್ದಾಗ ಆ ಒಂದು ಟಾಯ್ಲೆಟನ್ನು ಬ್ಲಾಕ್ ಮಾಡುವಂಥ ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸನ್ನು ಿಟ್ಕೊಂಡಾಗ ಡೆಫಿನೆಟಾಗಿ ಅಲ್ಲೆಲ್ಲೊಂದು ಕಡೆ ಒಂದು ಒಳ್ಳೆ ಊರ್ಜಾ ಅಲ್ಲಿಂದ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅನ್ಯ ವ್ಯರ್ಥ ಪ್ರಯತ್ನ ಅಂತೂ ಆಗಬಾರ್ದು ರೈಟ್ ತಾನೇ ಓಕೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ಅಲ್ಲಿ ಟಾಯ್ಲೆಟ್ ಇದೆಯಾ ಬಾತ್ರೂಮ್ ಇದೆಯಾ ಕಟ್ ಆಗಿದೆಯಾ ಬ್ಲ್ಯಾಕ್ ಕಲರ್ ಇದೆಯಾ ಬ್ಲೂ ಕಲರ್ ಇದೆಯಾ ಪಾರ್ಟ್ ತಗ್ಗಾಗಿದೆಯಾ ಏನು ಮಾಡ್ಕೊಂಡಿದ್ದೀರಾ ನೀವು ಯಾಕೆ ನಿಮಗೆ ಸಾಲ ಕಟ್ಲಿಕ್ಕೆನೇ ಬರ್ತೊಂಡು ಅದೋ ಕೆಲವರೆಲ್ಲೂ ಡಂಪ್ ಮಾಡ್ಕೊಂಡಿರ್ತಾರೆ ರೈತನೇ ಒಂದು ಮೊನ್ನೊಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ವ್ಯಾಪಾರ ಇದೆ ಕೋಟ್ಯಾಧೀಶ ಏನೂ ಸಮಸ್ಯೆ ಇಲ್ಲ ರೈಟ್ ತಾನೇ ಬಟ್ ಹಣಕಾಸು ಬಂದಷ್ಟು ಕೂಡ ಖರ್ಚು ಓಕೆ ಬಂದಷ್ಟು ಖರ್ಚು ಬಂದಷ್ಟು ಕೊಡಲಿಕ್ಕೆ ಏನೂ ಹೋಗುತ್ತೆ ಉಳಿಯುವುದಿಲ್ಲ ಹಣಕಾಸು ನೋಡಲಿಕ್ಕೆ ಹೋದಾಗ ಏನಾಯಿತು ಡೈರೆಕ್ಟ್ ದಕ್ಷಿಣದ ಭಾಗದಲ್ಲಿ ವಾಷಿಂಗ್ ಮಿಷಿನ್ ರೈಟ್ ಆನಂತರ ಒಂದಷ್ಟು ಕಸ ಕಡ್ಡಿ ಅದು ಇದು ಎಲ್ಲ ಹಾಕ್ಕೊಂಡಿದ್ದಾರೆ ದಕ್ಷಿಣದ ಭಾಗದೆಲ್ಲ ಎಲ್ಲಿಲ್ಲದಂತೂ ಅಲ್ಲಿ ಉಂಟು ಓಕೆನಾ ಈಗ ಅದನ್ನು ಕ್ಲೀನ್ ಮಾಡಿಸ್ಬೇಕು ತಾನೆ ಮತ್ತೆ ಅದನ್ನೇ ಮಾಡಿಸಿದ್ರು ರೈಟ್ ತಾನೇ ಇನ್ನು ಮೇಲೆ ಮೇಲೆ ಅದೆಲ್ಲ ಸರಿ ಆಗ್ಬೋದು ವಿಷಯ ಬೇರೆ ರೈಟಾ ಓಕೆನಾ ಅರ್ಥ ಆಯಿತಾ ಅದು ಹೇಳ್ತಾರೆ ಮತ್ತೆ ನಿದ್ದೇನೆ ಬರೋಲ್ಲ ಏನು ಮಾಡೋ ಗೊತ್ತಲ್ಲ ಯಾಕೆ ನಿದ್ದೆ ಬರೋ ಯಾಕಂದರೆ ಡಿಸ್ಟರ್ಬೆನ್ಸ್ ಮಾಡಿಟ್ಟಿದ್ದೀರಾ ನೀವು ಅಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ನಿದ್ದೆ ಬರ್ತಾ ಇಲ್ಲ ವಾಷಿಂಗ್ ಮಿಷಿನ್ ಇಟ್ಟಾಗ ಅದು ಪ್ರಾಬ್ಲಮ್ ಅಂತ ಕೊಡಲೇಬೇಕಲ್ಲಿ ಆ ಪಾರ್ಟ್ ವಾಷಿಂಗ್ ಮಿಷಿನ ಜಾಗನೇ ಅಲ್ಲದು ರೈಟ್ ತಾನೇ ಆಗೇನಾಗುತ್ತೆ ನಿಮಗೆ ನಿಮಗೆ ಕೆಲಸದಲ್ಲಿ ಏನು ಹೆಸರು ಬರಬೇಕು ಕೆಲಸದಲ್ಲಿ ಏನು ಫೇಮ್ ಬರಬೇಕು ನೇಮ್ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡಲ್ಲ ರಿಲ್ಯಾಕ್ಸೇ ಇರೋಲ್ಲ ಅಲ್ವಾ ತುಂಬ ಒಳ್ಳೆ ರಿಲ್ಯಾಕ್ಸ್ ಆಗಬೇಕಾದ್ರೆ ಆ ಪಾರ್ಟ್ ಕೆಲಸ ಮಾಡಲೇಬೇಕು ಆಗ ಆಗಿ ಇದ್ದುಕೊಂಡು ನೀವು ಕೆಲಸ ಮಾಡ್ತೀರಿ ಅಂಥ ಒಂದು ಇಂಡಿಕೇಷನ್ ರಿಲ್ಯಾಕ್ಸ್ ಆಗಿ ಇದ್ದುಕೊಂಡು ಕೆಲಸ ಮಾಡ್ತೀರಾ ಒಂದು ಪ್ರಫುಲ್ಲಿತವಾಗಿರ್ತೀರ ತುಂಬ ಚೆನ್ನಾಗಿರ್ತೀರ ಏನೂ ಸಮಸ್ಯೆ ಆಗೋಲ್ಲ ನಿಮಗೆ ಹೋದ್ಕೆ ಅದಕ್ಕೋಸ್ಕರ ಈಗೇನಾಗುತ್ತೆ ತುಂಬ ಜನ ಕೆಲವರೆಲ್ಲ ಇದನ್ನು ಪರಿಗಣನೆ ತೆಗೆದುಕೊಳ್ತಾರೆ ಕೆಲವರು ಇಲ್ಲ ಅಂತ ಹೇಳ್ತಾರೆ ನೀವು ಉಂಟು ಅಂತೇಳಿ ಇಲ್ಲ ಅಂತೇಳಿ ಪಂಚತತ್ವಗಳ ಆಟ ಏನುಂಟು ಅದು ನಡೀತಾನೆ ಇರ್ತದೆ ರೈಟ್ ತಾನೆ ಅದು ನಿಮ್ಮ ನೀವು ನಿಮ್ಮ ನೀವು ಹೇಳೋದ್ರಿಂದ ಅಲ್ಲ ನೀವು ಹೇಳದಿದ್ದರೂ ಕೂಡ ಆಗುವುದಿಲ್ಲ ನಿಮಗೆ ಅದರಲ್ಲಿ ನಂಬಿಕೆ ಉಂಟು ಎಲ್ಲ ಯಾವುದೂ ಬೇಕಾಗಿಲ್ಲ ಪಂಚತತ್ವಗಳಲ್ಲಿ ಯಾವುದು ನಿಮ್ಮ ದೇಹದಲ್ಲಿ ಪಂಚತತ್ವ ವೀಕ್ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಅದೇ ರೀತಿ ಮನೆಯಲ್ಲಿ ಪಂಚತತ್ವಗಳ ಆಟ ಅಲ್ಲಿ ಕೂಡ ನಡೀತದೆ ಅದಕ್ಕೋಸ್ಕರ ಪಂಚತತ್ವಗಳಲ್ಲಿ ಅಂದರೆ ಆ ಒಂದು ದಕ್ಷಿಣದ ಪಾಠ ಬಂದು ಅಗ್ನಿಗೆ ಸಮ ಅಗ್ನಿ ವೀಕ್ ಆಯ್ತು ಈಗ ರೈಟ್ ತಾನೆ ಸೊ ಅಗ್ನಿ ವೀಕ್ ಆದಾಗ ಅಗ್ನಿಯ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ ಬರಬೇಕಂದ್ರೆ ಅಗ್ನಿಯೇನು ಅಗ್ನಿ ಹುರಿಯುವಾಗ ಹೇಗೆ ಉರಿತದೆ ಅದು ಮೇಲ್ಮುಖವಾಗಿರುತ್ತದೆ ಅಂದರೆ ನಿಮಗೆ ಉನ್ನತ ಮಟ್ಟ ಬೇಕು ಉನ್ನತ ಸ್ಥಾನಮಾನ ಬೇಕು ಅಲ್ವಾ ನಿಮಗೆ ಫೇಮ್ ಬೇಕು ನಿಮಗೆ ರಿಲ್ಯಾಕ್ಸ್ ಬೇಕು ಅಲ್ವಾ ತುಂಬ ಒಳ್ಳೆ ಹಣಕಾಸು ಬರಬೇಕು ಅಂದರೆ ಆ ಪಾರ್ಟ್ ಚೆನ್ನಾಗಿರಲೇಬೇಕು ಆ ಪಾರ್ಟ್ ಚೆನ್ನಾಗಿಲ್ಲ ಅಂದರೆ ಟೋಟಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ವಾಸ್ತುವಿನ ಬಗ್ಗೆ ನಂಬಿಕೆ ಇಲ್ಲ ನಮಗೆ ಇಲ್ಲ ಅದನ್ನು ನಾವು ನಂಬುದಿಲ್ಲ ನೀವು ನಂಬುವುದೆಷ್ಟು ಬಿಟ್ಟುವುದೆಷ್ಟು ಯಾರಿಗೆ ಬೇಕು ರೈಟ್ ತಾನೇ ಬಟ್ ಪಂಚತತ್ವ ಡಿಸ್ ಡಿಸ್ಟರ್ಬೆನ್ಸ್ ಆದಾಗ ಪ್ರಾಬ್ಲಮ್ ಆಗುತ್ತಾನೆ ಅಲ್ವಾ ಒಂದು ವೇಳೆ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳು ತುಂಬ ಚೆನ್ನಾಗಿವೆ ಅಂದಾಗ ಈ ಜನ್ಮದಲ್ಲಿ ಏನಾಗುತ್ತೆ ನಿಮಗೆ ಅದೆಲ್ಲ ಬೈ ಡಿಫಾಲ್ಟಾಗಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ ತೊಂದರೆ ಬೈ ಡಿಫಾಲ್ಟಾಗಿ ಬಂದಿರ್ತದೆ ಯಾರಾದರೂ ಬಂದಿರ್ತಾರೆ ಹೇಳಿರ್ತಾರೆ ಬೈ ಡಿಫಾಲ್ಟಾಗಿ ಅದು ಬಂದೇ ಇರ್ತದೆ ಇಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಜನ ಏನಾಗುತ್ತೆ ಅದು ಇಲ್ಲ ಇದು ಇಲ್ಲ ಅಂತೆಲ್ಲ ಬೈತಾರೆ ಮತ್ತೆ ಜ್ಯೋತಿಷರ ಬಳಿಗೆ ವಾಸ್ತು ಬಳಿಗೆ ಹೋಗಿಯೇ ಹೋಗ್ತಾರೆ ಅಲ್ವಾ ಈಗ ಪ್ರಾಬ್ಲಮೇ ಬರ್ತಾ ಉಂಟಪ್ಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಹೋಗಿಯೇ ಹೋಗ್ತಾರೆ ಅವ್ರು ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆನಾ ಒಬ್ಬ ಒಬ್ಬ ವ್ಯ ವ್ಯಾಪಾರಿ ಇದ್ದಾರೆ ವ್ಯಾಪಾರಸ್ಥರು ಓಕೆ ಆತ ಕೂಡ ಕೋಟಿಯ ದೀಶ ಎಲ್ಲ ಉಂಟು ಕಡಿಮೆ ಅಂದರೆ ಕೂಡ ಒಂದು ಐನೂರು ಕೋಟಿ ಆಸ್ತಿ ಉಂಟು ರೈಟ್ ತಾನೆ ತೋ ಅವರು ಯಾವುದನ್ನು ನಂಬುವುದಿಲ್ಲ ವಾಸ್ತು ಜ್ಯೋತಿಷ್ಯ ಯಾವುದೂ ಇಲ್ಲ ಓಕೆನಾ ಅವರ ಮಕ್ಕಳು ಹೆಂಡತಿಯಲ್ಲಿ ನಂಬ್ತಾರೆ ಅವ್ರು ನಂಬಲ್ಲ ಅವ್ರಿಗೆಲ್ಲ ಇಷ್ಟ ಇಲ್ಲ ರೈಟ್ ತಾನೇ ಬಟ್ ಕೊನೆಗೊಂದು ದಿನ ಅಂಥ ದಿನ ಬಂತು ಅವ್ರಿಗೆ ವಾಸ್ತು ದಿನ ಕನ್ಸಲ್ಟ್ ಮಾಡಬೇಕಾಯಿತು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಎಲ್ಲ ಲೋನ್ 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 ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಬ್ಯಾಂಕಿಗೆ ಬ್ಯಾಂಕಿಂದ ಲೆಟ್ರ್ ಬಂದಿದ್ದೆ ಜಪ್ತಿ ಮಾಡಬೇಕಂತ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂಥ ಒಂದು ಪರಿಸ್ಥಿತಿ ಏನು ಆಗುತ್ತೆ ಈಗ ವಾಸ್ತುವಿಗೆ ಮೊರೆ ಹೋಗಬೇಕು ತಾನೆ ಹೋಗಿದ್ದಾರೆ ಆಲ್ರೆಡಿ ರೈಟಾ ಸೊ ಇಂಥ ಒಂದು ಪರಿಸ್ಥಿತಿ ಯಾಕೆ ಅದಕ್ಕೇ ಹೇಳುದು ಯಾವುದನ್ನು ಕೂಡ ತುಂಬಾ ನೆಗ್ಲೆಷನ್ ಮಾಡ್ಲಿಕ್ಕೆ ಹೋಗಬೇಡ ಯಾಕಂದರೆ ಎಲ್ಲವೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಪಂಚತತ್ವಗಳಿಗೆ ಸಂಬಂಧಪಟ್ಟು ಒಂಬತ್ತು ಗ್ರಹಗಳು ಪಂಚತತ್ವ ತೊಗೊಳ್ಳೇ ನಮ್ಮನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಅದು ಇಲ್ಲ ಅಂತ ಹೇಳಿದ್ರು ಉಂಟು ಅಂತ ಹೇಳಿದ್ರು ಅದೇ ಇರುವಂಥದ್ದು ಬೇರೆ ಏನು ಕೂಡ ಇರಲ್ಲ ಅಂತ ಹೇಳ್ತಾನೆ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಯಾವತ್ತೂ ಕೂಡ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಅದಕ್ಕೋಸ್ಕರ ಇವತ್ತು ಏನಾದರೂ ಅದರ ಬಗ್ಗೆ ನೀವು ಇನ್ಸಲ್ಟ್ ಮಾಡ್ಕೊಂಡು ಹೋದ್ರಿ ತೊಂದರೆ ಕ್ರಿಯೇಟ್ ಮಾಡ್ಕೊಂಡು ಹೋದ್ರಿ ಅಂದಾಗ ಡೆಫಿನೆಟಾಗಿ ಎಲ್ಲೊಂದು ಕಡೆ ಏನಾಗುತ್ತೆ ಆ ಒಂದು ಇನ್ಸಲ್ಟ್ಗೆ ಸಂಬಂಧಪಟ್ಟಂತೆ ತೊಂದರೆಗೆ ಸಂಬಂಧಪಟ್ಟಂತೆ ನಿಮಗೆ ವಿಶೇಷ ರೀತಿಯಲ್ಲಿ ಮುಂದೊಂದು ದಿನ ಬುದ್ಧಿ ಕಲಿಸ್ಬೋದು ನಿಮ್ಮ ಎಲ್ಲ ನಿಮಗೆ ಇದ್ದದ್ದು ಎಲ್ಲವನ್ನು ಲಾಸ್ ಮಾಡಿಸಿ ರೈಟ್ ಲಾಸ್ ಮಾಡಿಸಿ ತೊಂದರೆ ಕೊಡ್ಬೋದು ಆನಂದರೆ ಬುದ್ಧಿ ಕಲ್ಸ್ಬೋದು ನೋಡು ಪ್ರಕೃತಿ ಉಂಟಾ ಇಲ್ವಾ ಪರಮಾತ್ಮ ಇದ್ದಾನೆ ಇಲ್ವಾ ನೀನು ನಂಬುದಿಲ್ಲದ ಈಗ ನಂಬು ನೀನು ರೈಟಾ ನಿಮ್ಗೆ ಗೊತ್ತಾಗುತ್ತೆ ಎನ್ನುವಂತರ ಇಡ್ತಾನೆ ಸೊ ರಿಯಾಲಿಟಿ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ನೋಡಿ ಮನೆಯಲ್ಲಿ ಈಗ ಏನಾಗುತ್ತೆ ನಾನಿಗೆ ಹೇಳ್ತೇನೆ ಅಲ್ಲಿ ಆ ವಸ್ತು ಇಡಬೇಡಿ ಈ ವಸ್ತು ಏ ಮತ್ತೆ ಎಲ್ಲೆಪ್ಪ ಇಡುದು ತಲೆ ಮೇಲೆ ಆಗುತ್ತಾ ಇಂತ ಒಂದು ಪರಿಸ್ಥಿತಿ ನಾನು ಹೇಳ್ತೀನಿ ಯಾವುದೇ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳಿ ಬಟ್ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ಕೂಡ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ನೋಡುವಾಗ ಅದು ಖುಷಿ ಖುಷಿ ತರಬೇಕು ನಿಮಗೆ ಯಾವುದೇ ಕಾರಣ ಕೂಡ ಅದನ್ನು ಬಿಸಾಡಿಯಾಗೋದಲ್ಲ ಇಲ್ಲೇನಾಗುತ್ತೆ ತುಂಬ ಜನಕ್ಕೆ ದಕ್ಷಿಣದ ಭಾಗದಲ್ಲಿ ತುಂಬಾ ಜನ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಅದರ ಮೇಲ್ಗಡೆ ಸ್ವಲ್ಪ ಅಟ್ಟದ ಥರ ಮಾಡ್ಕೊಂಡಿರ್ತಾರೆ ಸೆಲ್ಫ್ ಇರ್ತದೆ ಅದರಲ್ಲೆಲ್ಲ ಕಚರ ಹಾಕೊಂಡಿರ್ತಾರೆ ಖಚರ ಎಷ್ಟು ಸಾಧ್ಯನೋ ಅಷ್ಟು ಅಷ್ಟು ಮ್ಯಾಕ್ಸಿಮಮ್ ರೈಟ ಏನೋ ಒಂದು ಮಿಕ್ಸಿ ತಂದರೂ ಅದರ ಬಾಕ್ಸ್ ಆಯಿತು ಅದನ್ನು ಮೇಲೆ ಹಾಕಿ ಆಯಿತು ಏನೊಂದು ಟಿ ವಿ ತಂದರೂ ಅದರ ಬಾಕ್ಸ್ ಉಂಟು ಅದನ್ನು ಮೇಲೆ ಹಾಕಿಬಿಟ್ರಿ ಈಗ ರೈತ ಫ್ರಿಜ್ ತಂದರೂ ಬಾಕ್ಸ್ ಇದೆ ಮೇಲೆ ಹಾಕಿಬಿಟ್ರಿ ಈಗ ತೊ ಅದು ಯಾವತ್ತು ಕೆಲಸಕ್ಕಂತೂ ಬರಲ್ಲ ಬಟ್ ನೀವಂತೂ ಹಾಕಿಬಿಟ್ಟಿರ್ತೀರ ಒಂದು ಸಣ್ಣ ಸ್ಕೂ ಒಂದು ಸಣ್ಣ ನಟ್ಟು ಬೋಲ್ಟ್ ಇದ್ದರೂ ಕೂಡ ಅದನ್ನು ಕಟ್ಟಿ ಮೇಲೆ ಇಟ್ಟಿರ್ತೀರ ನಿಮಗೂ ಗೊತ್ತಾಗೋಲ್ಲ ಅದರ ಅವಶ್ಯಕತೆ ಬಂದಾಗ ಅದು ಅಲ್ಲಿ ಇಲ್ವಾ ಅಂತ ಅಲ್ಲವಾ ಉಂಟಾಯಿಲ್ಲ ಅಂತ ಗೊತ್ತಾಗಲ್ಲ ಅದು ಬಿಡಿಸಿ ನೋಡಿದಾಗಲೇ ಮತ್ತೆ ಇದು ಇತ್ತಂತ ಇತ್ತಂತಹ ಒಂದು ಪರಿಸ್ಥಿತಿ ಆನಂತರ ಯಾರದೆಲ್ಲ ಗ್ಯಾಸ್ ಗೀಸ್ ಇದು ಅವರ ಒಂದು ವಾಟರ್ ಫಿಲ್ಟರ್ ಏನುಂಟು ಅಕ್ವಾಗಾರ್ಡ್ ಅಥವಾ ಏನೇ ಹಾಳಾದ್ರೆ ಅದನ್ನ ಮೇಲ್ಗಡೆ ಹಾಕಿರ್ತಾರೆ ಕೆಲವರು ಫ್ಯಾನ್ ಎಲ್ಲ ತೊಂದರೆ ಫ್ಯಾನೆಲ್ಲ ತೊಂದ ಫ್ಯಾನೆಲ್ಲ ಹಾಳಾಗಿರೋ ಮೇಲೆ ಹಾಕಿರ್ತಾರೆ ಸೊ ಹೀಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಮೇಲೆ ಹಾಕಿದ್ದೆ ಒಂಥರ ಮೇಲೆ ಉಂಟಲ್ಲಪ್ಪ ಏನು ಸಮಸ್ಯೆ ಇಲ್ಲ ಕಳೆಗೆಲ್ಲ ಕ್ಲೀನ್ ಉಂಟಾಯ್ತಾನೆ ಈಗ ಈಗ ಬಂದು ಬರ್ತದೆ ಸಮಸ್ಯೆ ನಿಮಗೆ ರೈಟಾ ನಿಮಗೆ ರಿಲ್ಯಾಕ್ಸೇಷನ್ ಇರಲ್ಲ ಹಣಕಾಸಿನ ವಿಚಾರ ಸಮಸ್ಯೆ ಸಾಲ ಸೌಲಭದ ಸಮಸ್ಯೆ ಭೂಮಿ ವಿಚಾರ ಸಮಸ್ಯೆ ಒಳ ಹುಟ್ಟಿದವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಈಗ ಏನು ಮಾಡ್ತೀರಾ ಈಗ ರೈಟ್ ಅದಕ್ಕೆ ಅದನ್ನು ಆರ್ಗನೈಸ್ ಮಾಡಿ ಇಡಬೇಕು ತಾನೆ ನಿಜವಾಗಿಯೂ ನಿಮಗೆ ಬೇಕೇ ಬೇಕು ಅಂದಾಗ ಆರ್ಗನೈಸ್ ಮಾಡಿರಿ ಅದನ್ನು ತುಂಬಾ ಸಿಸ್ಟಮೆಟಿಕ್ಕಾಗಿ ಜೋಡಿಸಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಮಾಡಿದಾಗ ಕೂಡ ಹಲವಾರು ರೀತಿ ಒಳ್ಳೆ ರಿಸಲ್ಟನ್ನು ಪಡ್ತಾರೆ ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಪ್ಪ ಯಾವುದೂ ಕೈಗೂಡಿಲ್ಲ ಅಂದರೆ ಮತ್ತೆ ಎಕ್ಸ್ಪರ್ಟನ್ನು ಭೇಟಿ ಮಾಡಬೇಕಾಗುತ್ತೆ ನೀವು ರೈಟ್ ತಾನೇ ಓಕೆನಾ ಇಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ನೋಡಿ ನಿಮಗೆ ದಕ್ಷಿಣದ ಭಾಗದಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ದಕ್ಷಿಣದ ಭಾಗ ನೋಡಿ ಏನು ಲೋನ್ ಕಟ್ತಿರಲ್ವ ಇವತ್ತು ಸೊ ಡೆಫಿನೆಟಾಗಿ ಆಗಿ ನಿಮ್ಮ ದಕ್ಷಿಣ ಭಾಗದಲ್ಲಿ ಏನೋ ಪ್ರಾಬ್ಲಮ್ ಇದೆ ಏನೋ ಸಮಸ್ಯೆ ಇದೆ ಅದಕ್ಕೋಸ್ಕರ ನಿಮಗೆ ಲೋನ್ ಕಟ್ಟಲಿಕ್ಕೆ ಬರುತ್ತೆ ಬಟ್ ನಾರ್ಮಲ್ ಆಗಿ ಲೋನ್ ಕಟ್ಟುವ ವಿಷಯ ಬೇರೆ ನಿಮಗೆ ಕಾನ್ಫಿಡೆನ್ಸ್ ಉಂಟು ಏನು ತೊಂದರೆ ಇಲ್ಲ ನಾನು ಕಟ್ತೇನೆ ನನ್ನಲ್ಲಿ ಹಣ ಉಂಟು ವಿಷಯ ಬೇರೆ ರೈಟ್ ತಾನೇ ಅದೇ ರೀತಿ ಈಗ ನಾನು ಹೇಳಿದಲ್ವ ನಿಮಗೆ ಒಂದು ಸಾವಿರ ಬಂತು ಅವನಿಗೆ ಕೊಡಬೇಕು ಇನ್ನೊಂದು ಸಾವಿರ ಬಂದು ಇವನಿಗೆ ಕೊಡಬೇಕು ಎಲ್ಲ ಇದ್ದಾಗ ಏನಾಗುತ್ತೆ ನಿಮ್ಮಲ್ಲಿ ಹಣನೇ ಉಳಿಯುವುದಿಲ್ಲ ಅಂದಾಗ ದಕ್ಷಿಣದ ಭಾಗ ಮೇಜರ್ ರಿಲೇಟ್ ಮೇಜರಾಗಿ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತಲೇ ಇಂಡಿಕೇಶನ್ ಇರ್ತದೆ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಯಾವ ಸೌತ್ ಆಫ್ ಸೌತ್ ಈಸ್ಟನ್ನು ಸರಿ ಮಾಡಿ ಇಟ್ಕೊಳ್ಳೋದು ದಕ್ಷಿಣದ ಭಾಗವನ್ನು ಸರಿ ಮಾಡಿ ಇಟ್ಕೊಳ್ಳೋದು ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಬಾತ್ರೂಮ್ ಬಂದಿದೆ ಟಾಯ್ಲೆಟ್ ಪಿಟ್ಟು ಬಂದಿದೆ ಪಾಟ್ ತಗ್ಗಾಗಿ ಹೋಗಿದೆ ಪಾಟ್ ಕಟ್ಟಾಗಿದೆ ಅಂದಾಗ ಎಕ್ಸ್ಪರ್ಟನ್ನು ಕರ್ಸ್ಕೊಂಡು ಬಂದು ಅದಕ್ಕೆ ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ ಅದಕ್ಕೆ ಕೆಲವೆಲ್ಲ ಕೆಲಸ ಇರುತ್ತೆ ಕೆಲಸವನ್ನು ಮಾಡಿಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಲ್ಲಿಗೆ ಬ್ರಹ್ಮಸ್ಥಾನದಿಂದ ದಕ್ಷಿಣಕ್ಕೆ ಎಷ್ಟು ಎನರ್ಜಿ ಫ್ಲೋ ಆಗ್ತಾ ಉಂಟು ಸೊ ಅದನ್ನು ಮೆಜರ್ ಮಾಡಿ ಆ ನಂತರ ಅದಕ್ಕೆ ಪರಿಹಾರ ಮಾಡಬೇಕಾಗುತ್ತೆ ಅದನ್ನು ಮೆಜರ್ ಮಾಡುವಂತ ಟೆಕ್ನಿಕ್ಸ್ ಇರ್ತದೆ ಮಹಾವಸ್ತು ತಜ್ಞರಲ್ಲಿ ಇರ್ತದೆ ಸೊ ಅವರನ್ನು ಕರ್ಸ್ಕೊಂಡು ಬಂದು ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿಂದ ಬರುವ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟದೆ ಭಗವಂತ ತೊಂದರೆ ಕೊಟ್ಟಿದ್ದಂದೇ ಪರಿಹಾರ ಕೂಡ ಕೊಟ್ಟಿದ್ದಾನೆ ಏನೂ ಸಮಸ್ಯೆ ಇಲ್ಲ ರೈಟ್ ಪರಿಹಾರ ಕೂಡ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾನೆ ಮತ್ತೆ ಅಹಂಕಾರಕ್ಕೆ ಒಳಗಾಗಿ ಈಗೋಗೆ ಒಳಗಾಗಿ ನೀವೇನು ಮಾಡ್ಕೊಳ್ಳಿ ಅದು ನಿಮ್ಮ ತಪ್ಪೆ ಹೊರದು ಬೇರೆ ಯಾರು ತಪ್ಪು ಕೂಡ ಅಲ್ಲ ಓಕೆನಾ ಓಕೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆ ಗೊತ್ತಾಯ್ತು ನಿಮ್ಗೆ ಈಗ ಹಾಗಾದ್ರೆ ದಕ್ಷಿಣ ಚೆನ್ನಾಗಿ ಇಟ್ಕೊಳ್ತಿರ್ತಾನೆ ಇವತ್ತಿಂದ ನೋಡ್ಕೊಳ್ಳಿ ಅಲ್ಲಿ ಮೇಲ್ಗಡೆ ಟಾಯ್ಲೆಟ್ನ ಮೇಲ್ಗಡೆ ಏನೆಲ್ಲ ಹಾಕ್ಕೊಂಡಿದ್ರೆ ಎಷ್ಟೆಲ್ಲ ಕಸ ಉಂಟು ಎಷ್ಟೆಲ್ಲ ಅದು ಏನು ಬಾಕ್ಸಸ್ ಉಂಟು ಅಲ್ವಾ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಉಂಟು ಅಥವಾ ಏನೆಲ್ಲ ಗೋಣಿಯಲ್ಲಿ ಕಟ್ಟಿಟ್ಟಿದ್ದೀರಾ ಇನ್ನು ಕೆಲವರಲ್ಲಿ ಏನಾಗುತ್ತೆ ಮನೆ ಮಾಡ್ತಾರೆ ಮನೆಯಲ್ಲಿ ಮರದ ಸಾಮಾನೆಲ್ಲ ಬಾಕಿ ಉಳಿದು ಬಿಟ್ಟಿರ್ತಾರೆ ಮರದ ಸಾಮಾನು ಕೆಲವು ಅವರು ರೀಪು ತುಂಡು ಅದು ಅದನ್ನು ಸಮೇತ ಮೇಲೆ ಹಾಕಿಟ್ಟಿರ್ತಾರೆ ಯಾಕೆ ಬೇಕಾದೆಲ್ಲ ನಿಮಗೆ ಈಗ ಅಲ್ವಾ ನಿಮಗೆ ಅಗತ್ಯ ಉಂಟು ಇಟ್ಟುಕೊಳ್ಳಿ ಅಗತ್ಯ ಉಂಟಾದರೆ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಇಟ್ಟುಕೊಳ್ಳುವುದು ಏನೋ ಒಂದು ಅಲ್ವಾ ಏನೋ ಯಾವಾಗಲೂ ಅದು ಕೆಲಸಕ್ಕೆ ಬರುತ್ತೆ ಅಲ್ವಾ ಯಾವಾಗಲೂ ಒಂದು ಬಾರಿ ಕೆಲಸಕ್ಕೆ ಬರುತ್ತೆ ಯಾವಾಗಲೂ ಒಂದು ಬಾರಿ ಕೆಲಸಕ್ಕೆ ಬರುವಂಥದ್ದನ್ನು ಈಗ ಇರಿಸಿಕೊಂಡು ತುಂಬ ತೊಂದರೆಯನ್ನು ನಾವು ಅಲ್ವಾ ತುಂಬ ತೊಂದರೆಯನ್ನು ನಾವು ಅನುಭವಿಸುವುದು ರೈಟ್ ತಾನೇ ಇಂತಹ ಒಂದು ಪರಿಸ್ಥಿತಿ ಇರ್ತದಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆ ಹಾಗಾದರೆ ಮನೆಯನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಡೆಫಿನೆಟ್ ಆಗಿ ಮನೆಯನ್ನು ಆರ್ಗನೈಸ್ ಮಾಡಿಟ್ಕೊಂಡಾಗ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಓಕೆನಾ ಇದು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಟೆಕ್ನಿಕ್ ಬಹಳ ಚೆನ್ನಾಗಿರುತ್ತೆ ಆನಂತರ ನಮಗೆ ಗೊತ್ತೇ ಆಗಿಲ್ಲ ಅಂದ್ರೆ ಎಕ್ಸ್ಪರ್ಟ್ಸ್ ಇರ್ತಾರಲ್ವಾ ಸೊ ಭೇಟಿ ಮಾಡಿ ಅವ್ರ ಹತ್ರ ಆನಂತರ ಅವ್ರು ಹೇಗಿರಬೇಕಂದ್ರೆ ನಿಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು ಮೊದಲನೇದಾಗಿ ನಿಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು ಹಾಂ ಇವರೇನಾದರೂ ಮಾಡಿದರೆ ಡೆಫಿನೆಟಾಗಿ ನನಗೆ ಒಳ್ಳೆ ರಿಸಲ್ಟ್ ಬರ್ಬೋದಪ್ಪ ಅಂತ ನಿಮಗೆ ಗೊತ್ತಿರಬೇಕು ಅಂದರೆ ಮಾತ್ರ ನೀವೇನು ಮಾಡಬೇಕಾಗುತ್ತೆ ಅವ್ರನ್ನ ಕರ್ಸ್ಕೊಂಡು ಬಂದು ಒಂದು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಸಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ರಿಸಲ್ಟ್ ಬರ್ತದೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟೇ ಓಕೆನಾ ಅರ್ಥ ಆಯಿತು ಅದೇ ಹೇಗೆ ನಾವು ಆರೋಗ್ಯದ ಸಮಸ್ಯೆ ಬಂದಾಗ ನಾವೇನು ಮಾಡ್ಕೊಳಿಗೆ ಮಾಡ್ಕೊಳ್ತೇವೆ ಮತ್ತು ಕೈಲಾಗದಂದಾಗ ಡಾಕ್ಟರ್ ಬಳಿಗೆ ಹೋಗ್ತೇವೆ ತಾನೆ ಎಕ್ಸ್ಪರ್ಟ್ ಹತ್ರ ಹೋಗ್ತೇವೆ ತಾನೆ ಮದ್ದು ಪಡ್ಕೊಳ್ತೇವೆ ತಾನೇ ತುಂಬ ಚೆನ್ನಾಗಿರುತ್ತೆ ತಾನೆ ರೋಗ ಗುಣ ಆಗುತ್ತೆ ತಾನೆ ಸೊ ಅದೇ ರೀತಿ ಇದು ಕೂಡ ಅಲ್ವಾ ಮನೆಯಲ್ಲಿ ಬಂದಂಥ ರೋಗವನ್ನು ನೀವೇನಾದರೂ ದೂರ ಮಾಡಬೇಕಂದಾಗ ಎಕ್ಸ್ಪರ್ಟನ್ನು ನೀವು ಭೇಟಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ಇನ್ನೇನಾಗುತ್ತೆ ದಶಾಭುಕ್ತಿ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೇತು ದಶ ನಡೀತು ಮನೆಯಲ್ಲಿ ತುಂಡಾದ ವಸ್ತುಗಳನ್ನೇ ಹಾಕಿ ಹಾಕ್ಕೊಂಡಿರ್ತೀರ ತುಂಡಾದ ವಸ್ತುಗಳು ಮನೆಯಲ್ಲಿ ಜಾಸ್ತಿ ಜಮಾ ಆಗಿರ್ಬೋದು ಪೈಪು ಆನಂತರ ಹಗ್ಗ ಆನಂತರ ಈ ವಯರ್ ಅದೆಲ್ಲ ತುಂಬಾ ಜಮಾ ಮಾಡಿ ಇಟ್ಕೊಳ್ಳುವಂಥ ಸಾಧ್ಯತೆ ತೀರಾ ಜಾಸ್ತಿ ಕೇತು ದೇಶ ನಡೆದಾಗ ಅದೇ ರಾಹು ದೇಶ ಬಂತು ಅಂದರೆ ಟೋಟಲಿ ಡಂಪ್ ಮಾಡ್ಕೊಂಡಿರ್ತೀರ ಅಲ್ಲಲ್ಲಲ್ಲಿ ಕೊಳೆ ನಿಮ್ಮ ಟಾಯ್ಲೆಟ್ ಬಾತ್ರೂಮೇ ಸರಿ ಇರಲ್ಲ ಟೋಟಲಿ ಡಂಪ್ ಮಾಡ್ಕೊಂಡಿರ್ತೀರಾ ಏನು ಮಾಡೋದು ನಿಮಗೆ ಗೊತ್ತಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ನೀವೆಲ್ಲ ಅನುಭವಿಸಿರ್ತೀರ ರೈಟ್ ತಾನೇ ಆನಂತರ ಎಲ್ಲೊಂದು ಕಡೆ ಗುರು ದೇಶ ನಡೀತೊಂಡು ಆ ಮೂಮೆಂಟಲ್ಲಿ ಎಲ್ಲೆಲ್ಲೋ ಹೋಗಿ ದೇವರ ಫೋಟೋಗಳನ್ನು ತರುವುದು ಅಲ್ವಾ ಎಲ್ಲ ಅಲಂಕಾರ ಮಾಡ್ಕೊಳ್ಳೋದು ದೇವರಿಗೆ ಸಂಬಂಧ ಒಂದಷ್ಟು ಎನರ್ಜಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು ಗುರುದೇಶೆಯಲ್ಲಿಂದು ಖಂಡಿತ ಇದ್ದೇ ಇರುತ್ತೆ ಅದೇ ಬುದ್ಧ ದೇಶ ನಡೆಯುವಾಗ ಒಂದಷ್ಟು ಬುಕ್ಸನ್ನು ತರುವುದು ಮನೆಯಲ್ಲಿ ಪೇರಿಸಿ ಇಟ್ಟುಕೊಳ್ಳೋದು ಅಲ್ವಾ ಓದೋದಿದ್ರೂ ಪರವಾಗಿಲ್ಲ ಬುಕ್ಸ್ ಬೇಕು ನಿಮಗೆ ಅದನ್ನು ಇಟ್ಟುಕೊಳ್ಳೋದು ಅದನ್ನು ಯೂಸ್ ಮಾಡೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸೊ ನಿಮಗೆ ದಕ್ಷಣದ ಬಗ್ಗೆ ತಕ್ಕಮಟ್ಟಿಗೆ ವಿಚಾರ ಅಂತೂ ಗೊತ್ತಾಯಿದೆ ಅಂದರೆ ಆ ಸಮಸ್ಯೆ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಉಂಟು ಅಂತ ಇರ್ತಾರೆ ರೈತನೇ ಸಾಲ ಸೊಳ್ಳ ಸಮಸ್ಯೆ ಉಂಟು ರಿಲ್ಯಾಕ್ಸೇಷನ್ ಇಲ್ಲ ನೇಮ್ ಫೇಮೇ ಇಲ್ಲ ಅಥವಾ ನಿಮ್ಮ ಒಂದು ಹೆಸರು ಹಾಳಾಯಿತು ಅಂತ ಇಟ್ಕೊಳ್ಳಿ ಯಾರೋ ನಿಮ್ಮ ಹೆಸರನ್ನು ಕೆಡಿಸಲಿಕ್ಕೆ ನೋಡ್ತಾ ಇದ್ದಾರೆ ಬದನಾಮಿ ಆಯಿತು ನಿಮಗೆ ಅಲ್ವಾ ಇನ್ಸಲ್ಟ್ ಆಯಿತು ನಿಮಗೆ ಇರಿಟೇಷನ್ ಆಯಿತು ಅಲ್ವಾ ಏನೋ ಒಂದು ಆಯಿತು ದ ಡೆಫಿನೆಟ್ ಆಗಿ ನಿಮ್ಮ ದಕ್ಷಿಣದ ಭಾಗ ತೊಂದರೆ ಇದೆ ಅದಕ್ಕೋಸ್ಕರ ನಿಮಗೆ ಇವತ್ತು ಇನ್ಸಲ್ಟ್ ಆಗ್ತಾ ಉಂಟು ಕಿರಿಕಿರಿ ಆಗ್ತಾ ಉಂಟು ಯಾರು ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ನೋಡ್ತಾರೆ ಡೆಫಿನೆಟ್ ನಿಮ್ಮ ನೇಮ್ ಡಿಫೇಮ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇದ್ರೆ ಡೆಫಿನೆಟಾಗಿ ನಿಮ್ಮ ದಕ್ಷಿಣದ ಭಾಗದಲ್ಲಿ ಏನೋ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಅಲ್ವಾ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕು ಅದಕ್ಕೋಸ್ಕರ ನಿಮ್ಮ ಪ್ರಾಬ್ಲಮ್ ಏನಿದೆ ಅದೆಲ್ಲವೂ ಕೂಡ ಅಲ್ಲಿಂದಲೇ ಬಂದಿರ್ತಾ ಇರೋದು ಬೇರೆ ಅಲ್ಲಿಂದ ಕೂಡ ಬರಲ್ಲ ಓಕೆ ನಾನು ಹೇಳಿದಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ ಇನ್ನು ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಝೋನಲ್ಲಿ ಆಕ್ಟಿವೇಟ್ ಆಗಿರ್ತದೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದಿದೆ ಎಕ್ಸಾಕ್ಟ್ ಪೂರ್ವದ ಭಾಗ ಪೂರ್ವದ ಭಾಗ ಯಾವುದಕ್ಕೆ ಸಂಬಂಧಪಟ್ಟದ್ದು ವಿಶೇಷ ರೀತಿಯಲ್ಲಿ ಪೂರ್ವಕ್ಕೆ ಸಂಬಂಧಪಟ್ಟದ್ದು ಏನಿರ್ತದೆ ಪೂರ್ವದ ಭಾಗ ಅಂದರೆ ಅದು ಸೋಷಲ್ ಅಸೋಸಿಯೇಷನ್ ಅಂತ ಕರಿತೇವೆ ಸೋಷಲ್ ಕನೆಕ್ಷನ್ ಅದು ಬಾಹ್ಯ ಜಗತ್ತಿನ ಜೊತೆಗೆ ನಮ್ಮ ಸಂಬಂಧಗಳು ಅದು ಬಂದು ಪೂರ್ವದ ಭಾಗ ರೈಟ್ ಬಾಹ್ಯ ಜಗತ್ತಿನ ಜೊತೆಗೆ ನಮ್ಮ ಸಂಬಂಧಗಳು ಅಥವಾ ಬಾಹ್ಯ ಜಗತ್ತಿನ ಜೊತೆಗೆ ನಮ್ಮ ಒಂದು ಕನೆಕ್ಟಿವಿಟಿ ಏನಿರುತ್ತೆ ಅದು ಪೂರ್ವದ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ ಈಗ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಆಯಿತು ಈಗ ರೈಟ್ ತಾನೇ ಸೊ ಆಗೇನಾಗುತ್ತೆ ಮನೆಯಲ್ಲಿ ಯಾರಿಗೂ ಮದುವೆ ಆಗಬೇಕು ರೈಟ್ ಸೊ ಆಗ ಏನು ಹೊರಬೇಕು ಅದು ಬೇಕು ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ಕನೆಕ್ಷನೇ ಇರಲ್ಲ ವಾಯ್ತತ್ವ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಮೂವ್ಮೆಂಟ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಒಂದು ಹಲ್ಚಲ್ ಏನುಂಟು ಬಾಹ್ಯ ಜಗತ್ತಿನ ಜೊತೆಗೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಕಡಿಮೆ ಆದಾಗ ಏನಾಯಿತು ಇದು ಕಡಿಮೆ ಆದಾಗ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಕೆಲಸ ಸಿಗೋಲ್ಲ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ ಎಲ್ಲೊಂದು ಕಡೆ ಅವರಿಗೆ ವಿದೇಶ ಪ್ರಯಾಣ ಮಾಡಲಿಕ್ಕೊಂಡು ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಇಡೀ ದಿನ ಮಲಕ್ಕೊಂಡಿರ್ತಾರೆ ಏನೋ ಒಂದು ಸಮಸ್ಯೆಯಲ್ಲಿರ್ತಾರೆ ಅಲ್ವಾ ಮನಸ್ಸೇ ಬರಲ್ಲ ಕೆಲಸ ಮಾಡಲಿಕ್ಕೆ ಮನೆ ಯಜಮಾನಿ ಇದ್ದರೂ ಅವ್ರಿಗೂ ಮನಸ್ಸು ಬರಲ್ಲ ಬೆಳಿಗ್ಗೆ ಎದ್ದು ಕೆಲಸ ಮಾಡಲಿಕ್ಕೆ ಇದೆಲ್ಲ ಸಮಸ್ಯೆ ಉಂಟು ಅಂತಾದಾಗ ನಿಮ್ಮ ಮನೆಯ ಈಸ್ಟ್ ಏನುಂಟು ಅಥವಾ ನಿಮ್ಮ ಮನೆ ಪೂರ್ವದ ಭಾಗ ಏನು ಪೂರ್ವದ ಭಾಗ ಗೊತ್ತಾಗುತ್ತೆ ನಿಮ್ಮ ನಾರ್ತ್ ಈಸ್ಟ್ ಮತ್ತು ಸೌತ್ ಈಸ್ಟ್ನ ಮಧ್ಯದ ಭಾಗ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಆಗ್ನೇಯದ ಮಧ್ಯದ ಭಾಗ ಪೂರ್ವ ಪೂರ್ವ ಅಂದರೆ ನೀವು ಮನೆಯಲ್ಲಿ ಸೂರ್ಯ ಹುಟ್ಟುವ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಡ್ತೀನಲ್ವ ಅದು ಪೂರ್ವ ಓಕೆ ಸೂರ್ಯ ಹುಟ್ಟುವ ದಿಕ್ಕು ಪೂರ್ವ ಓಕೆ ಕೆಲವರಿಗೆ ಅದು ಕೂಡ ಗೊತ್ತಿರಲ್ಲ ಅಂತ ಪರಿಸ್ಥಿತಿ ಓಕೆ ಸೊ ಯಾವಾಗ ಈ ಪಾಟ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸೋಷಲ್ ಕನೆಕ್ಷನಲ್ಲಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗೇನಾಗುತ್ತೆ ಒಂದು ವೇಳೆ ಬಿಸ್ನೆಸ್ ಸೊ ಬಿಸ್ನೆಸ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಆನಂತರ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಅದೇ ಮನೆಯಲ್ಲಿ ಮದುವೆ ಆಗಬೇಕು ಮಂಗಳಕಾರಿ ಆಗಬೇಕು ವರ ಬರಬೇಕು ಅದು ಬರಬೇಕು ಅದು ಬರುವುದೇ ಇಲ್ಲ ಹೇಳಿ ಅದು ಬರೋ ಬರದಂಥ ಸಂದರ್ಭ ಅದು ಬರಲಿಕ್ಕೆ ಬಿಡುವುದಿಲ್ಲ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಯಿತು ಮನೆಯಲ್ಲಿ ಒಂದು ಕಡೆ ಕೆಲಸ ಆಗಬೇಕು ದೂರಕ್ಕೆ ಹೋಗಬೇಕು ಏನೋ ಒಂದು ಆಗಬೇಕು ನಿಮಗೆ ಗ್ರೋತ್ ಆಗಬೇಕು ಗ್ರೋತ್ ಆಗಲಿಕ್ಕೆ ಬಿಡಲ್ಲ ದೂರ ಹೋಗಲಿಕ್ಕೆ ಬಿಡಲ್ಲ ಮೂಮೆಂಟನ್ನು ಕೊಡಲ್ಲ ಸೊ ಇದೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ ಪೂರ್ವದ್ದಕ್ಕೂ ಡಿಸ್ಟರ್ಬೆನ್ಸ್ ಆದಾಗ ಅದಕ್ಕೋಸ್ಕರ ಪೂರ್ವ ದಿಕ್ಕನ್ನು ಸಮೇತ ಇಂತಹ ಸಮಸ್ಯೆಗಳಿದ್ದಾಗ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಏನು ಇರ್ತೀವಿ ಇಟ್ಕೊಳ್ಳಿ ನಾನು ಅದಕ್ಕೆ ಅಡ್ಡಿಯಲ್ಲ ಕ್ಲೀನ್ ಅಂತೂ ಪ್ರಯತ್ನ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟೇಗೊಳ್ತಾ ಇದ್ದು ಎಷ್ಟು ಸಾಧನಷ್ಟು ಕ್ಲೀನ್ ಆಗಿಟ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಅಲ್ವಾ ಕೆಲವರೆಲ್ಲ ಚಪ್ಪಲನ್ನು ಅಲ್ಲಿ ಒಂದು ಅಷ್ಟು ಇಟ್ಟಿರ್ತಾರೆ ಅದನ್ನು ಆರ್ಗನೈಸ್ ಮಾಡಿರುವುದಿಲ್ಲ ಇನ್ನು ಕೆಲವರು ಮ್ಯಾಟನ್ನು ತೊಳೆದಿರುವುದೇ ಇಲ್ಲ ಇನ್ನು ಆ್ಯಂಟಿ ಕಲರ್ ಕೊಟ್ಟಿರ್ತಾರೆ ಇನ್ನು ಕೆಲವರೆಲ್ಲ ಮನೆಗೆ ಹಳೇ ಬಣ್ಣ ಅದನ್ನು ಚೇಂಜ್ ಮಾಡುವುದೇ ಇಲ್ಲ ಅಲ್ವಾ ಕೆಲವರೆಲ್ಲ ಏನು ಮಾಡಿರ್ತಾರೆ ಗೊತ್ತಾ ಹಳೇ ಬಣ್ಣ ಇರ್ತದೆ ಚೇಂಜ್ ಮಾಡುವುದೇ ಇಲ್ಲ ಅವರು ಆನಂತರ ಮದುವೆಗೆ ಸಂ ಸಂಬಂಧ ಮದುವೆ ವಿಚಾರದಲ್ಲಿ ಏನು ಮಾಡ್ತಾರೆ ಹುಡುಗ ಅಥವಾ ಹುಡುಗಿಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಶೇಷ ರೀತಿಯಲ್ಲಿ ಹುಡುಗ ಹುಡುಗಿಯನ್ನು ಹುಡುಕ್ತಾರೆ ತೋ ಅದು ಆಗುವುದಿಲ್ಲ ಅವರೇನು ಎಣಿಸ್ತಾರೆ ಈಗ ನಾವೇನಾದ್ರೆ ಸರ್ ಒಮ್ಮೆ ಚೇಂಜ್ ಮಾಡಿ ನೋಡಿ ಸರ್ ಪೇಂಟ್ ಚೇಂಜ್ ಎಂತ ಚೇಂಜ್ ಮಾಡೋದು ಅದು ಮಗಳಿಗೆ ಮದುವೆ ಫಿಕ್ಸ್ ಆಗಲಿ ಆನಂತರ ಚೇಂಜ್ ಮಾಡೋಣ ಏಯ್ ನೀವು ಮನೆ ಮನೆಯ ಪೇಂಟ್ ಚೇಂಜ್ ಮಾಡಿದ್ರೇ ಮಗಳ ಮದುವೆ ಫಿಕ್ಸ್ ಆಗೋದು ಅನ್ಯತಾ ಆಗೋಲ್ಲ ಯಾಕೆ ಅದು ಅರ್ಥ ಆಗೋದಿಲ್ಲ ನಿಮಗೆ ರೈಟ್ ತಾನೇ ಮನೆಯಲ್ಲಿ ಚೇಂಜಸ್ ಮಾಡಿಕೊಳ್ಳಿ ಮನೆಯಲ್ಲಿ ಏನಾದರೂ ಒಂದು ಅಲ್ವಾ ನೀವು ವಿಶೇಷ ರೀತಿಯಲ್ಲಿ ಒಂದು ಪೇಂಟ್ ಮಾಡ್ಕೊಳ್ತೀರಾ ಇನ್ನೇನೋ ಮಾಡ್ಕೊಳ್ತೀರಾ ಡೆಫಿನಿಟ್ ಆ ನಂತರ ಮದುವೆ ಆಗೋದು ಅದಕ್ಕಿಂತ ಮುಂಚೆ ಆಗಲ್ಲ ಅದಕ್ಕೇನೇ ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗುತ್ತಲ್ಲೋ ನಿಮ್ಮ ಮಕ್ಕಳಿಗೇನು ಮದುವೆ ಫಿಕ್ಸ್ ಆಗುತ್ತೆ ಆ ಮೂಮೆಂಟಲ್ಲಿ ಮನೆಯಲ್ಲಿ ಪೇಂಟ್ ಮಾಡಿಕೊಂಡೇ ಮಾಡ್ಕೊಳ್ತೀರಾ ಇನ್ನು ಕೆಲವರೆಲ್ಲ ರಿಪೇರಿ ಮಾಡ್ಕೊಳ್ಳಿ ಏನಾದರೂ ಮನೆಯಲ್ಲಿ ನೀವು ಟಚ್ ಅಪ್ ಮಾಡೋದೇ ಇದ್ದಾಗ ನಿಮ್ಮ ಮಗಳ ಅಥವಾ ಮಗನ ಮದುವೆ ಆಗಲ್ಲ 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 ವ್ಯರ್ಥ ಪ್ರಯತ್ನ ಮಾಡಬೇಡಿ ರೈಟ್ ತಾನೆ ಓಕೆನಾ ಅದಕ್ಕೋಸ್ಕರ ಮನೆಯ ಪೇಂಟನ್ನು ಆದರೂ ಚೇಂಜ್ ಮಾಡಿ ಅಥವಾ ಮನೆಯಲ್ಲಿ ಏನಾದರೂ ರಿಪೇರಿ ವರ್ಕ್ ಉಂಟು ಅದನ್ನು ಕಂಪ್ಲೀಟ್ ಮಾಡಿ ಆಗೇನಾಗುತ್ತೆ ನಿಮ್ಮ ಮಗಳ ಮದುವೆ ಆಗುತ್ತೆ ಅಥವಾ ನಿಮ್ಮ ಮಗನ ಮದುವೆ ಆಗುತ್ತೆ ಅನ್ಯಥ ಮೂಮೆಂಟ್ ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಇದ್ದಾರೆ ಹಳೆಯ ಪೇಂಟನ್ನು ಇಟ್ಕೊಂಡು ಮಗಳ ಮದುವೆ ಫಿಕ್ಸ್ ಆದಾಗ ಮಾಡೋಣ ಮಗಳ ಮದುವೆ ಫಿಕ್ಸ್ ಆದಾಗ ಮಾಡೋಣ ಅಥವಾ ಮಗನ ಮದುವೆ ಫಿಕ್ಸ್ ಆದಾಗ ಮಾಡೋಣ ಅದು ಫಿಕ್ಸ್ ಆಗಬೇಕಾದ್ರೆ ಇದನ್ನು ಮೊದಲು ಮಾಡಿಪ್ಪ ಅಲ್ವಾ ಕೆಲವ್ರಿಗೆ ಏನಾಗುತ್ತೆ ಅದೃಷ್ಟ ಚೆನ್ನಾಗಿದೆ ಫಿಕ್ಸ್ ಆಗಿ ಹೋಗುತ್ತೆ ಬಟ್ ಮದುವೆ ಆಗಬೇಕಾದ್ರೆ ಮನೆಯಲ್ಲಿ ಚೇಂಜಸ್ ಬರಬೇಕು ಮದುವೆ ಆಗಬೇಕಾದ್ರೆ ಮನೆಯಲ್ಲಿ ಪೇಂಟ್ ಚೇಂಜ್ ಆಗಬೇಕು ಯಾತೋ ಮನೇಲಿ ರಿಪೇರಿ ಕೆಲಸ ಉಂಟು ಅದನ್ನು ನೀವು ಮಾಡ್ಕೊಳ್ಬೇಕು ಅಲ್ವಾ ಅದೆಲ್ಲ ಸುಂದರವಾಗಿ ಜೋಡಿಸಿಟ್ಟಿರ್ತಾರೆ ಒಂದಷ್ಟು ನೆಂಟರು ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಎಲ್ಲ ಅಲ್ವಾ ಎಲ್ಲ ತಂದಿಡ್ತಿರ್ತಾನೆ ಮನೇಲಿ ಇಲ್ಲ ಅಂತ ಇಲ್ಲ ತಾನೆ ಆ ನಂತರ ಹೋಗಿ ತಾನೆ ಮದುವೆ ಆಗೋದು ಆ ನೀವು ನಿಮಗೆ ಬೇಕಾದ್ರೆ ಚೆಕ್ ಮಾಡಲಿಕ್ಕೆ ಒಂದೇ ಚೆಕ್ ಮಾಡಿ ನೀವು ಟೆಸ್ಟ್ ಮಾಡಿ ಏನು ಗೊತ್ತಾ ಏನೊಂದು ಅದೃಷ್ಟ ಉಂಟು ನಿಮ್ಮ ಮಕ್ಕಳಿಗೆ ಮದುವೆ ಆಯಿತೀಗ ಅಲ್ಲ ಮದುವೆ ಫಿಕ್ಸ್ ಆಯಿತು ಅಂತ ಇಟ್ಕೊಳ್ಳೋಣ ಆನಂತರ ನೀವು ಪೇಂಟ್ ಕೂಡ ಮಾಡಬೇಡಿ ನೀವೇನು ಕೂಡ ಮಾಡಬೇಡಿ ಯಥಾ ಪ್ರಕಾರ ಹಾಗೆ ಇಟ್ಕೊಳ್ಳಿ ಮದುವೆ ಮದುವೆ ಡೇಟ್ ಪೋಸ್ಟ್ ಬೋನ್ ಆಗಿಲ್ಲ ಅಂದರೆ ನನಗೆ ಹೇಳಿ ಮತ್ತೆ ಓಕೆನಾ ಮದುವೆ ಡೇಟ್ ಏನುಂಟು ಅದು ಪೋಸ್ಟ್ ಬೋನ್ ಆಗಿಲ್ಲ ಅಥವಾ ಪೋಸ್ಟ್ ಬೋನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಯಾಕೆ ಅದೆಲ್ಲ ವಿತ್ ಲಾಜಿಕಿಂದ ನಡೀತದೆ ಅಲ್ವಾ ನಾವು ಬೈ ಆಗಿ ಅದನ್ನು ಮಾಡ್ಕೊಂಡು ಬಂದಿರ್ತೇವೆ ಅದಕ್ಕೋಸ್ಕರ ಯಾವಾಗ ನಿಮಗೆ ಮಕ್ಕಳಿಗೆ ಇವತ್ತು ಮದುವೆ ಆಗ್ತಾ ಇಲ್ಲ ಹೊರ ಬರ್ತಾ ಇಲ್ಲ ವದು ಬರ್ತದೆ ದಯವಿಟ್ಟು ಮನೆ ಪೇಂಟನ್ನು ಚೇಂಜ್ ಮಾಡಿ ನೋಡಿ ಅಂದರೆ ಏನಾದರೂ ಎನ್ವೈರ್ಮೆಂಟನ್ನು ಬದಲಾವಣೆ ಮಾಡಲಿಕ್ಕೆ ನೋಡಿ ಎನ್ವೈರ್ಮೆಂಟನ್ನು ಚೇಂಜ್ ಮಾಡಿದಾಗ ಅಲ್ವಾ ಸೊ ಲೆಕ್ಕದಲ್ಲಿ ವರ ವಧು ಬರ್ ಬಂದು ಮದುವೆ ಆಗೋ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇದು ಇದೊಂದು ಟೆಕ್ನಿಕ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಅದಕ್ಕೆ ಜ್ಯೋತಿಷದಲ್ಲಿ ಕಾರಣ ಉಂಟು ಯಾಕೆ ಪೇಂಟ್ ಮಾಡ್ಕೊಳ್ಬೇಕು ಯಾಕೆ ರಿಪೇರಿ ಮಾಡ್ಕೊಳ್ಬೇಕು ಅದರಿಂದ ಏನು ಉಂಟಾಗುತ್ತೆ ಯಾವ ಭಾವ ಆಕ್ಟಿವೇಟ್ ಆಗುತ್ತೆ ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಇದೆ ಜ್ಯೋತಿಷ ಕಲ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅನ್ಯತೆ ಗೊತ್ತಾಗಲ್ಲ ರೈಟ್ ತಾನೇ ಓಕೆನ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಸೋಷಲ್ ಕನೆಕ್ಷನ್ ಕನೆಕ್ಷನ್ಗೆ ಸಂಬಂಧಪಟ್ಟಿದೆ ಪೂರ್ವದ ಭಾಗ ವಿಶೇಷ ರೀತಿಯಲ್ಲಿ ಸೋಷಲ್ಗೆ ಸೋಶಿಯಲ್ ಸೋಷಲ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿದೆ ಅದಕ್ಕೋಸ್ಕರ ಇವತ್ತು ನಿಮಗೆ ಏನಾದರೂ ಸೋಷಲ್ ಕನೆಕ್ಷನಲ್ಲಿ ದಿಕ್ಕ ಯಾರ ಜೊತೆ ಮಾತಾಡಲ್ಲ ಏನು ಮಾಡಲ್ಲ ಆಗ್ತಾ ಉಂಟು ಗೊತ್ತಿಲ್ಲ ಒಂದು ವೇಳೆ ನೀವು ಸಮಾಜ ಸೇವೆಯಲ್ಲಿರ್ತೀರಿ ಆಗ ಕೂಡ ನಿಮ್ಮ ಆ ಒಂದು ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಇದೆ ಸಮಾಜ ಸೇವೆ ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅಥವಾ ಅದರಲ್ಲಿ ಡಿಫೇಮ್ ಆಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಇನ್ನೇನೂ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಸೊ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅಂತೇಳಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೈತನೇ ಓಕೆ ಆನಂತರ ಆ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅತ್ಯುತ್ತಮವಾದ ಪರಿಹಾರ ತುಂಬ ಕ್ಲೀನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಡಸ್ಟ್ಬಿನ್ ಆಗಲಿ ಅಲ್ಲಿ ಟಾಯ್ಲೆಟ್ ಆಗಲಿ ಅಲ್ಲಿ ಬಾತ್ರೂಮ್ ಆಗಲಿ ಅಥವಾ ಅಲ್ಲಿ ಯಾವುದು ಕೂಡ ಬರಬಾರ್ದು ಅಂತ ಹೇಳ್ತೇನೆ ಬಂದರೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಇನ್ನು ನಿಮ್ಮ ಪೂರ್ವದ ಭಾಗದ ಬಾಗಿಲು ಉಂಟು ಓಕೆ ಪರವಾಗಿಲ್ಲ ಪೂರ್ವದ ಭಾಗದ ಬಾಗಿಲೇನುಂಟು ಅದು ಕೆಲಸ ಮಾಡುತ್ತೆ ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು ಪೂರ್ವದ ಬಾಗಿ ಪೂರ್ವದ ದಿಕ್ಕಿನಲ್ಲಿ ಬಾಗಿಲು ಇಟ್ಟುಕೊಂಡಾಗ ಯಾರು ಯಾರೆಲ್ಲ ಇಟ್ಕೊಂಡಿದಾರೆ ಅವಲ್ಲ ಪೂರ್ವ ದಿಕ್ಕಿಗೆ ಬಾಗಿಲನ್ನು ಇಟ್ಕೊಂಡಾಗ ನಿಮ್ಮಿಂದ ಸೋಷಲ್ ಸರ್ವಿಸ್ ಆಗಲೇಬೇಕಪ್ಪ ಇದು ಗ್ಯಾರಂಟೆಡ್ ರೈಟಾ ಆ ಮನೆಯಲ್ಲಿ ಗೌರ್ಮೆಂಟಲ್ಲಿ ಜಾಬ್ ಮಾಡೋರು ಇರ್ಬೋದು ಅಥವಾ ಸೋಷಲ್ ಕನೆಕ್ಷನ್ ಮಾಡೋವರು ಅಥವಾ ಸಮಾಜ ಸೇವೆ ಮಾಡೋರು ಯಾರಾದರೂ ಆ ಮನೇಲಿ ಇರಬೇಕು ಆಗ ಹೋಗಿ ನಿಮಗೆ ಪೂರ್ವದ ಬಾಗಿಲು ಸಿಗುತ್ತೆ ಅನ್ಯಥ ಸಿಗಲ್ಲ ಅನ್ಯತೆ ಉತ್ತರದ ಬಾಗಿಲು ಸಿಗುತ್ತೆ ನಿಮಗೆ ಇಂಥ ಒಂದು ಪರಿಧಿ ರೈಟ್ ತಾನೇ ಓಕೆ ಅರ್ಥ ಮಾಡ್ಕೊಳ್ಳಿ ಪೂರ್ವದ ಬಾಗಿಲು ಸಿಕ್ಕಿದೆ ಅಂದಾಗ ಅದರಲ್ಲೂ ಪೂರ್ವದ ಮಧ್ಯದ ಬಾಗಿಲು ಸಿಕ್ಕಿದೆ ಅಂದಾಗ ಡೆಫಿನೆಟ್ ಆ ಮನೆಯಲ್ಲಿ ಸೋ ಸೋಷಲ್ ಕನೆಕ್ಷನನ್ನು ಮಾಡುವವರು ಸರ್ಕಾರದ ಜೊತೆ ತನ್ನ ಒಂದು ಸಂಬಂಧವನ್ನು ಇರಿಸ್ಕೊಂಡವರು ಆ ಮನೆಯಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತಾರೆ ಅನಂತರ ಪೂರ್ವ ದಿಕ್ಕಲ್ಲಿ ಬಾಗಿಲನ್ನು ಮಾಡಿಕೊಂಡಾಗ ಅಲ್ಲಿ ಯಾರಾದರೂ ಒಬ್ಬರು ಆಗಿ ಪ್ರೀತಿ ಪ್ರೇಮ ಅದು ಇದು ತಲೆ ಕೆಡಿಸ್ಕೊಂಡಿರ್ತಾರೆ ರೈಟ್ ತಾನೆ ಯಾಕಂದರೆ ಅವರು ಹೋಗಿ ಬೇರೆ ಜೊತೆಗೆ ಬಯಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅದೆಲ್ಲ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಆ ನಂತರ ಹಣಕಾಸು ಕೂಡ ಸೋಷಲ್ಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದಾರೆ ಕೆಲವರು ಮಾಡ್ತಾರೆ ಅವರ ಬೀರುವನ್ನು ಪೂರ್ವಕ್ಕೆ ಮುಖಾಮಿ ಇಟ್ಟಿರ್ತಾರೆ ಬೀರು ಅಲ್ವಾ ಮನೆ ಏನೋ ಹಣ ಇಡೋ ಬೀರು ಇದೆ ಪೂರ್ವಕ್ಕೆ ಮುಖಾಮಿ ಓಕೆ ಪೂರ್ವಕ್ಕೆ ಮುಖಾಮಂಡಿ ಇಡ್ಬೋದು ಬಟ್ ಏನಾಗುತ್ತೆ ನಿಮ್ಮ ಹಣಕಾಸು ಎಲ್ಲ ಸೋಷಲ್ ಕನೆಕ್ಷನ್ಗೆ ಹೋಗುತ್ತೆ ರೈಟ್ ತಾನೆ ಯಾರೋ ಬರ್ತಾರೆ ಇವತ್ತು ಸೌಖ್ಯ ಇಲ್ಲ ಅದು ಇಲ್ಲ ಇದು ಇಲ್ಲ ಅದನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೀವು ಕೊಡಬೇಕಾದೀತು ರೈಟ್ ತಾನೆ ಅಥವಾ ಯಾರಿಗೂ ಸಹಾಯ ಮಾಡಲಿಕ್ಕೆ ಬೇಕಾಗಿ ಕೊಡಬೇಕಾದ ಅವರಿಗೆ ನೀವು ಕೊಡಬೇಕಾದ್ ಅದಕ್ಕೋಸ್ಕರ ಯಾವತ್ತಿದ್ರೂ ಬೀರುವನ್ನು ಮನೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕೇ ಹೊರತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಲಿಕ್ಕೆ ಹೋಗಬಾರ್ದು ಅಂದರೆ ಹೋದ್ರೆ ಏನಾಗುತ್ತೆ ನಿಮ್ಮ ಹಣಕಾಸು ಸೋಷಲ್ ಕನೆಕ್ಷನ್ಗೆ ಡೆಫಿನೆಟ್ ಆಗಿ ಅದು ಹೋಗೇ ಹೋಗುತ್ತೆ ಸೋಷಲ್ಗೆ ಸಂಬಂಧಪಟ್ಟಂತೆ ಅಂದರೆ ಸಮಾಜ ಸೇವೆಗೆ ಸಂಬಂಧಪಟ್ಟಂತೆ ನಿಮ್ಮ ಹಣಕಾಸನ್ನು ವಿನಿಯೋಗ ಮಾಡಬೇಕು ಅನಿವಾರ್ಯತೆ ಒಂದು ವೇಳೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜ ಯಾರು ಕೋಟ್ಯಾಂತರ ರೂಪಾಯಿ ಮಾಡಿಟ್ಟಿದ್ದಾರೆ ಆಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಿ ಯಾಕಂದ್ರೆ ಅದು ಸೋಶಿಯಲ್ ಕನೆಕ್ಷನ್ ಹೋಗಲೇಬೇಕು ಅನ್ಯಥ ನಿಮಗೆ ಕೂಡ ಬರ್ಕೊತ ಬರಲಿಕ್ಕಿಲ್ಲ ಓಕೆನಾ ಅದಂತೂ ಮಾಡಬೇಕು ನಾನು ಬಟ್ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬರ್ತು ಏನು ಮಾಡೋಕ್ಕಾಗಲ್ಲ ಒಂದು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಅಲ್ಲಿನ ಹಣಕಾಸೆಲ್ಲ ಲೋನ್ ಹೋಗ್ತೊಂಡಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವೇನಾದ್ರೂ ಆ ಒಂದು ಕಬಾಟನ್ನು ಇಟ್ಕೊಂಡಾಗ ರೈಟ್ ತಾನೇ ನಿಮ್ಮ ಒಂದು ಏನು ಬೀರುವನ್ನು ಇಟ್ಟುಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ತುಂಬ ಚೆನ್ನಾಗಿರುತ್ತೆ ಆ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಮೇಲೆ ನಿಮಗೆ ಇವತ್ತೆಲ್ಲ ಇವತ್ತು ತುಂಬ ಒಂದು ಕಂಪ್ಲೇಂಟ್ಸ್ ಇದೆಯಲ್ಲ ಹಣಕಾಸು ಉಳಿಯೋದಿಲ್ಲ ಹಣಕಾಸು ನಮ್ಮಲ್ಲಿಲ್ಲ ಹಣಕಾಸು ಬರ್ತಾ ಇಲ್ಲ ಸೊ ಅದಕ್ಕೊಂದು ಮೇಜರ್ ಪ್ರಾಬ್ಲಮ್ ಗಂಡ ಹೆಂಡತಿ ಮಧ್ಯೆ ಇರುವಂಥ ಮಿಸಂಡಂಡರ್ಸ್ಟ್ಯಾಂಡಿಂಗ್ ರೈಟಾ ಗಂಡ ಹೆಂಡತಿ ಮಧ್ಯೆ ಮಿಸಂಡಂಡರ್ಸ್ಟ್ಯಾಂಡಿಂಗ್ ನಿಮಗೆ ಹಣಕಾಸು ಬರಲಿಕ್ಕೆ ಬಿಡೋದಿಲ್ಲ ಇದಂತು ಪಕ್ಕ ಯಾತೋ ಗಂಡನಿಗೆ ಆರೋಗ್ಯದ ಸಮಸ್ಯೆ ಆದರೂ ಹೆಂಡತಿಗೆ ಸಮಸ್ಯೆ ಆದರೂ ಕೂಡ ಹಣಕಾಸು ಬರೋದು ಬರಲ್ಲ ಇದಂತೂ ಪಕ್ಕ ನೀವಿಬ್ರು ಕೂಡ ಅಂದ್ರೆ ನೀವಿಬ್ರು ಕೂಡ ಏನಂದ್ರೆ ಅದು ವಿಶೇಷ ರೀತಿಯಲ್ಲಿ ತುಲಾರಾಶಿ ರೈಟ್ ಅಂದ್ರೆ ತುಲಾರಾಶಿ ಅಂದರೆ ಅದು ಕಳತ್ರಕಾರಕ ಕಳತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಆ ತುಲಾರಾಶಿಯಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ ತಕ್ಕಡಿ ಆ ತಕ್ಕಡಿ ಏನು ಅದು ಯಾವತ್ತೂ ಇಂಬ್ಯಾಲೆನ್ಸ್ ಆಗಿದೆ ಹೀಗೆ ಹೀಗೆ ಇರುತ್ತೆ ಬಟ್ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಬರಬೇಕು ಹೀಗೆ ಬರಬೇಕು ಹೀಗೆ ಬಂದಾಗ ಹಣಕಾಸು ಬಂದೆ ಅದಕ್ಕೋಸ್ಕರ ಗಂಡ ಹೆಂಟಿ ಒಬ್ಬರನ್ನ ಒಬ್ಬರು ಅರಿತುಕೊಂಡು ಬಾಳುವುದು ಗಂಡ ಹೆಂಟಿ ಒಬ್ಬರಿಗೊಬ್ರು ಕಾಂಪ್ರಮೈಸ್ ಆಗಿರುವುದು ಏನೇ ಇದ್ರು ಕೂಡ ರೈಟ್ ತಾನೇ ಆ ಮೂಮೆಂಟ್ ಅಲ್ಲಿ ಮಾತ್ರ ಆ ಮನೆಗೆ ಲಕ್ಷ್ಮಿಯ ಪ್ರವೇಶ ಆಗುತ್ತೆ ಅನ್ಯಾ ಲಕ್ಷ್ಮಿಯ ಪ್ರವೇಶ ಆಗಲ್ಲ ಇದು ಯಾವತ್ತಿದ್ರು ಕೂಡ ನೆನಪಿಟ್ಕೊಳ್ಳಿ ನಿಮಗೆ ಇವತ್ತು ಹಣಕಾಸು ಬೇಕು ಹಣಕಾಸಿನಲ್ಲಿ ಪ್ರೋಗ್ರೆಸ್ ಬೇಕು ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ನಾನು ಸಾಧನೆ ಮಾಡಬೇಕಂದಾಗ ಗಂಡ ಹೆಂಡತಿ ಮಧ್ಯೆ ಆ ಕಾಂಪ್ರಮೈಸ್ ಇಲ್ಲ ಅಂದಾಗ ನಿಮ್ಮಲ್ಲಿ ಹಣಕಾಸು ಬರಲ್ಲ ಬಂದರೂ ಕೂಡ ಅದು ಯಾವುದೋ ಒಂದು ವೇಸ್ಟ್ ಖರ್ಚಿಗೆ ಹೊರಟೋಗುತ್ತೆ ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಲ್ಲ ಹಾಸ್ಪಿಟಲ್ಗೆ ಹೊರಟೋಗುತ್ತೆ ಇದರ ಮುಖಾಂತರ ನೀವು ನೇರವಾಗಿ ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬರಬಹುದು ಅದಕ್ಕೋಸ್ಕರ ಆ ಸೋಷಿಯಲ್ ಕನೆಕ್ಷನ್ನಲ್ಲಿ ಕೂಡ ಅಂದರೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳು ಕೂಡ ಅಲ್ಲಿಂದ ಕೂಡ ಬರ್ತವೆ ಅದಕ್ಕೋಸ್ಕರ ಆ ಪಾರ್ಟನ್ನು ಕೂಡ ಚೆನ್ನಾಗಿಟ್ಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಏನು ಹಣಕಾಸಿನ ವಿಚಾರ ಸಮಸ್ಯೆ ಬರುತ್ತೋ ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ರ ಬೀರುವನ್ನು ಇವತ್ತಿಂದ ನೀವು ಪೂರ್ವಕ್ಕೆಲ್ಲ ಉತ್ತರಕ್ಕೆ ಮುಖ ಮಾಡಿ ಇಡಿ ಅಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರಲ್ವ ನಿಮ್ಮ ನಿಮಗೆ ಮನೆ ಮಂಡ್ಯಲಿ ಏನು ಬರ್ತದೆ ವಿಜಯರಾಜು ಪೂ ಉತ್ತರ ಕೇಳ್ತಾರಪ್ಪ ಅವರು ದೊಡ್ಡ ಜ್ಯೋತಿಷ್ ಅವರು ದೊಡ್ಡ ಹೊಟ್ಟೆಯವರು ತುಂಬ ಕಲ್ತಿದ್ದಾರೆ ಅವರು ಪೂರ್ವಕ್ಕೆ ಮುಖ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ ತೊ ಯಾರ್ದಿಗೆ ಕೇಳೋದು ನಾನು ರೈಟಾ ಓಕೆ ತೊ ಮತ್ತೆ ಏನು ಮಾಡ್ತೀನಿ ಡಿಸೈಡ್ ಮಾಡ್ತೀರಾ ಅವರೊಂದು ಯಾವುದು ದೊಡ್ಡ ಚಾನಲ್ನಲ್ಲಿ ಬರ್ತಾಯಿದ್ದಾರೆಪ್ಪ ಅವ್ರಿಗೆ ಫಾಲೋವರ್ಸು ತುಂಬ ಜಾಸ್ತಿ ಅದನ್ನೇ ಕೇಳೋಣ ಅಂತ ಓಕೆ ನೀವು ಮಾಡ್ಕೊಳ್ಬೋದು ನಾನು ಬೇಡ ಅಂತ ಹೇಳಲ್ಲ ರೈತನೇ ನಮ್ಮದು ಲೋಕಲ್ ಚಾನಲ್ ನಾವು ಹೇಳಿದ್ರೆ ನಿಮಗೆ ಆಗಲಿಲ್ಲ ಅಂದರೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ರೈಟ್ ತಾನೇ ಬಿಡಿ ಮತ್ತೆ ಅನುಭವಿಸಿ ನೀವು ರೈಟಾ ಓಕೆ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಅಂದ್ರೆ ಆಗ ಗೊತ್ತಾಗುತ್ತೆ ನಿಮಗೆ ರೈಟ್ ಸೊ ಈ ರೀತಿ ತುಲನೆ ಮಾಡುವಾಗ ಏನಾಗುತ್ತೆ ಈ ರೀತಿ ತುಲನೆ ಮಾಡಿ ನೋಡಿದಾಗ ಸೊ ಮತ್ತೆ ನಿಮಗೆ ಯಾವ್ದು ಮಾಡಲಿಕ್ಕೆ ಫಾಲೋ ಮಾಡಿ ಅದನ್ನು ಖಂಡಿತ ಫಾಲೋ ಮಾಡು ಬಟ್ ಇಷ್ಟಂತ ಪಕ್ಕ ಯಾರಿಗೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಬೀರುವನ್ನು ಇಟ್ಟಿದ್ದೀರ ನೋಡಿ ನಿಮ್ಮ ಹಣಕಾಸು ಉಳಿತದ ಇಲ್ಲವಂತ ರೈಟ್ ತಾನೆ ಆ ನಂತರ ಯಾರೆಲ್ಲ ಉತ್ತರಕ್ಕೆ ಮುಖ ಮಾಡಿ ಇಟ್ಟಿದ್ದೀರ ನೋಡಿ ಅಲ್ಲಿ ಏನಾಗುತ್ತೆ ಹಣಕಾಸಿನ ವಿಚಾರ ಅಂತ ರೈಟ್ ತಾನೆ ಓಕೆನಾ ಗೊತ್ತಾಯ್ತೊಂದು ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿ ಹಾಗಾದ್ರೆ ಇವತ್ತು ಮಗಳ ಮದುವೆ ಮಗನ ಮದುವೆ ಆಗಬೇಕು ಅಥವಾ ಒಂದು ನಿಮಗೆ ಸೋಷಿಯಲ್ ಕನೆಕ್ಷನ್ ಚೆನ್ನಾಗಿರಬೇಕು ಎಲ್ಲರ ಜೊತೆ ಸಂಬಂಧಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನೀವು ನೀವು ಅಥವಾ ನೀವೊಂದು ಆ ಸಮಾಜ ಸೇವಕರಾಗಿದ್ದೀರಾ ಅಥವಾ ರಾಜಕೀಯ ವ್ಯಕ್ತಿ ಆಗಿದ್ದೀರಾ ಅಥವಾ ನೀವು ಸೋಷಲ್ ಕನೆಕ್ಷನ್ ಮಾಡುವಂಥ ಒಬ್ಬ ಸ್ಪೆಷಲ್ ವ್ಯಕ್ತಿಯೇ ಆಗಿದ್ದೀರಿ ಅಂದಾಗ ಪೂರ್ವದ ಸರಿ ಸರಿದ್ರೇ ಒಳ್ಳೆ ಸೋಷಲ್ ಕನೆಕ್ಷನ್ ಪೂರ್ವ ಪೂರ್ವದಕ್ಕೂ ಸರಿ ಇಲ್ಲದಾಗ ಸೋಷಲ್ ಕನೆಕ್ಷನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಾಯ್ತು ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಬಹಳ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಉಂಟು ಯಾರಿಗಾದರೂ ಮನೆಯಲ್ಲಿ ಯಾರಾದರೂ ಮಲಗಿಕೊಂಡೇ ಇರ್ತಾರೆ ಯಾರಿಗೋ ಬೆಡ್ ರಿಡನ್ ಆಗಿದ್ದಾರೆ ಅಲ್ವಾ ಅವ್ರಿಗೆ ಹೇಳಲಿಕ್ಕೆ ಏನಾಗೋದಿಲ್ಲ ಮಲ ಅವರಿಗೆ ಊಟ ಆಗೋದಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಟಾಯ್ಲೆಟ್ಗೆ ಹೋಗ್ಲಿಕ್ಕಾಗುದಿಲ್ಲ ಮಲ್ಕೊಂಡಿರ್ತಾರೆ ಅಂದರೆ ಡೆಫಿನೆಟಾಗಿ ನಿಮ್ಮ ಮನೆಯಲ್ಲಿ ಅಂಥದ್ದೊಂದು ಸಂದರ್ಭ ಉಂಟು ಯಾರು ರಿಡನ್ ಆಗಿಬಿಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೂರ್ವದ ಭಾಗ ಸರಿ ಇಲ್ಲ ಇದೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಮಾತೇ ಇಲ್ಲ ಎರಡು ಇಲ್ಲ ಹಾಗಾದರೆ ಪೂರ್ವದ ಭಾಗ ಯಾಕಂದರೆ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಟೋಟಲಿ ವಾಯು ತತ್ವ ಅಂದರೆ ನೀವು ಮೂಮೆಂಟನ್ನು ಕೊಡುವಂಥದ್ದು ಒಂದು ಕಡೆಯಿಂದ ಮಾತು ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಮಲಗಿಸಿದೆ ಅಂದಾಗ ವಾಯುತತ್ವ ಸರಿ ಇಲ್ಲ ಅಂತಾಯಿತು ಹಾಗಾದರೆ ಅದು ಮಲಗಿ ಯಾಕೆ ಬಂತು ಹಾಗೆ ಯಾಕಂದರೆ ಮೂವ್ಮೆಂಟ್ ಇಲ್ಲ ಮೂಮೆಂಟಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಮಲಗಿಸಿ ಬಿಟ್ಟಿದೆ ನಾಳೆ ನೀವು ಕೂಡ ಮಲಗಬಹುದು ರೈಟ್ ತಾನೆ ಅಂತ ಒಂದು ಪರಿಸ್ಥಿತಿ ರೈಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆನಂತರ ಮಕ್ಕಳಿಗೆ ಕೆಲಸ ಆಗಬೇಕು ದೂರ ಹೋಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಲ್ವಾ ಎಲ್ಲದಕ್ಕೂ ಕೂಡ ಪೂರ್ವದ ಭಾಗ ಸರಿ ಇರಬೇಕಪ್ಪ ಅದೆಲ್ಲ ಪೂರ್ವದ ಭಾಗ ಸರಿ ಇದ್ದಾಗಲೇ ಅದು ಗ್ರೋತ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಗ್ರೋತ್ ಅಲ್ವಾ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಒಂದು ಅಭ್ಯುದಯವನ್ನು ಕೊಡುವಂಥ ಕೆಲಸವನ್ನು ಮಾಡಿಯೇ ಮಾಡ್ತದೆ ಅದಕ್ಕೋಸ್ಕರ ಅಭ್ಯುದಯವನ್ನು ನೀವು ಪಡ್ಕೊಳ್ಬೇಕಾದ್ರೆ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಆ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ಇವತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಮತ್ತೆ ವಿಶೇಷ ರೀತಿಯಲ್ಲಿ ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಿಟ್ಟು ಬಂದುಬಿಡ್ತು ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಅಥವಾ ಅಡುಗೆ ಕೋಣೆನೇ ಬಂದುಬಿಡ್ತು ಕೆಲವರು ದೇವ್ರ ಕೋಣೆ ಇಟ್ಕೊಂಡಿರ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ದೇವ್ರ ಕೋಣೆನೇ ಇಟ್ಕೊಳ್ಬೋದು ನೀವು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು ಏನು ಕೆಲಸ ಕಾರ್ಯಗಳನ್ನು ಪೂರ್ವ ಉತ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಈಗ ಒಂದು ದೇವ್ರ ಕೋಣೆನ ಪೂರ್ವ ದಿಕ್ಕಲ್ಲಿ ಇಟ್ಕೊಂಡ್ರಿ ಓಕೆ ತಪ್ಪಂತೂ ಖಂಡಿತ ಅಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ನಿಮಗೆ ಏನಾಗುತ್ತೆ ಗೊತ್ತಾ ಪೂರ್ವ ದಿಕ್ಕಿನಲ್ಲಿ ದೇವ್ರ ಫೋಟೋ ಇಟ್ಕೊಂಡಾಗ ನೀವು ಸಮಾಜ ಸೇವೆ ಮಾಡಲೇಬೇಕು ಆಗಿ ನಿಮ್ಮಲ್ಲಿ ಸಹಾಯ ಕೇಳಲಿಕ್ಕೆ ಬಂದೇ ಬರ್ತಾರೆ ಆಗಿ ನೀವು ಸಹಾಯ ಮಾಡಬೇಕು ನಿಮ್ಮ ಕುಟುಂಬದವರು ಬರ್ಬೋದು ಅಕ್ಕಪಕ್ಕದ ಮನೆಯವರು ಬರ್ಬೋದು ಸಮಾಜದಿಂದ ವ್ಯಕ್ತಿಗಳು ಬರ್ಬೋದು ಡೊನೇಷನ್ ಕೇಳ್ಬೋದು ಅದು ಕೊಡಲೇಬೇಕಾದಂತ ಅನಿವಾರ್ಯ ಯಾಕೆ ಪೂರ್ವದ ದಿಕ್ಕಿಗೆ ಮುಖ ಮಾಡ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಪ್ರೇಯರ್ ಇದ್ದೀರಾ ಅದಕ್ಕೋಸ್ಕರ ಅಲ್ಲಿಂದ ಆ ಸೂರ್ಯನ ಎನರ್ಜಿಯನ್ನು ಪಡ್ಕೊಳ್ತಾ ಇದ್ದೀರ ಹಾಗಾದರೆ ಅದು ಬರಬೇಕು ಸೂರ್ಯನ ಕೆಲಸ ಏನುಂಟು ಸೂರ್ಯನ ಕೆಲಸ ಎಲ್ರಿಗೂ ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಅದರಲ್ಲಿ ತಾರತಮ್ಯನೇ ಇಲ್ಲ ಭೇದ ಭಾವನೇ ಇಲ್ಲ ಬಡವಾಗಲಿ ಬಲ್ಲಿದಾಗ ಅದೇ ರೀತಿ ನೀವು ಕೂಡ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ತೊಂದರೆ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಪೂರ್ವದ ಭಾಗದಲ್ಲಿ ದೇವ್ರು ಕೊಂಡಿಟ್ಟಿದ್ದೀರಾ ಓಕೆ ನೋ ಪ್ರಾಬ್ಲಮ್ ಬಟ್ ನೀವೇನಾದರೂ ಉಪನ್ಯಾಸಕರ ಕೆಲಸ ಮಾಡ್ತೀರಾ ಅಲ್ವಾ ಅಥವಾ ನೀವು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದೀರಾ ಮಕ್ಕಳನ್ನು ಬೆಳೆಸೋ ಕೆಲಸ ಮಾಡ್ತೀರಾ ಅಲ್ವಾ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ ಅನಾಥಾಶ್ರಮಕ್ಕೆ ದಾನ ಮಾಡ್ತೀರಾ ಮಕ್ಕಳಿಗೆ ಸಂಬಂಧಪಡ್ತಾರೆ ಸೊ ನಿಮ್ಮ ಪೂರ್ವದ ಭಾಗದ ದೇವರು ಕೋಣೆ ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ ಅನ್ಯಥಾ ನಿಮಗೆ ತೊಂದರೆ ಆಗ್ಬೋದು ಬಟ್ ನಾನು ಹೇಳಿದೆ ದಯವಿಟ್ಟು ತೆಗಿಲಿಕ್ಕೆ ಅಂತ ಹೋಗಬೇಡಿ ಬಟ್ ಇಷ್ಟಂತೂ ಮಾಡಿ ಏನು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಣವನ್ನು ಒಟ್ಟು ಮಾಡಿಟ್ಟು ಎಲ್ಲಿ ಮಕ್ಕಳ ಎಜುಕೇಷನ್ ಇದೆ ಅಥವಾ ಅನಾಥಾಶ್ರಮದಲ್ಲಿ ಮಕ್ಕಳಿದರೆ ಅವರಿಗೆ ಹೋಗಿ ದಾನ ಮಾಡಿ ಓಕೆನಾ ಆಗ ನಿಮ್ಮ ಪೂರ್ವ ದಿಕ್ಕಿನಲ್ಲಿ ಇಟ್ಟಂತಹ ದೇವರ ಕೋಣೆ ಸಾರ್ಥಕ ಅದು ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಕೂಡ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಏನು ಸಮಸ್ಯೆ ಅಂತೂ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ಮಾಡ್ಕೊಂಡಾಗ ಕೆಲವೊಮ್ಮೆನಾಗುತ್ತೆ ಬೈ ಡಿಫಾಲ್ಟಾಗಿ ಬಂದಿರ್ತದೆ ಆಯಿತಾ ಬೈ ಡಿಫಾಲ್ಟಾಗಿ ಅದು ಬಂದಿರ್ತದೆ ಬೈ ಡಿಫಾಲ್ಟಾಗಿ ಅದನ್ನು ಮಾಡ್ಕೊಳ್ತೀರಾ ನೀವು ಓಕೆ ಬೈ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಬೈ ಡಿಫಾಲ್ಟ್ ಆಗಿ ಇದ್ದೇ ಇರ್ತದೆ ರೈಟ್ ತಾನೇ ಓಕೆ ಅದು ಬೈ ಡಿಫಾಲ್ಟ್ ಆಗಿ ಇದ್ದಾಗ ಏನಾಗುತ್ತೆ ನೀವು ಅದು ಮಾಡ್ಕೊಂಡಿರ್ತೀರಿ ಏನು ಸಮಸ್ಯೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಒಂದು ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರು ಮೇಲಿಂದ ನೀವು ಮಾತಾಡಿ ಕೇಳಿಸ್ತಾ ಇಲ್ಲ ತಾಯಿ ಓಕೆ ಸೊ ಬಂದ ಇಷ್ಟೊತ್ತಿಂದ ಒಂದು ಕರೆ ಸ್ವೀಕಾರ ಮಾಡೋದು ಹೋದಾಗ ಅದು ಕೂಡ ಸರಿ ಇಲ್ಲ ಅಂಥ ಪರಿಸ್ಥಿತಿ ಅವ್ರ ಫೋನೇ ಸರಿ ಇಲ್ಲ ಅಂತ ನಾವು ಆದರೆ ಏನಪ್ಪ ಮಾಡಲಿ ರೈಟ್ ತಾನೇ ಸೋಷಲ್ ಕನೆಕ್ಷನ್ ಸರಿಯಾಗಿ ಇಟ್ಕೊಳ್ಳಿ ಯಾಕಂದರೆ ವಾಯ್ತು ಡಿಸ್ಟರ್ಬೆನ್ಸ್ ಉಂಟು ಬರ್ತಾ ಇಲ್ಲ ಸರ ಓಕೆ ಎನಿವೆ ಇರಲಿ ಸೊ ಏನೇ ಆದರೂ ಕೂಡ ಅಲ್ವಾ ಸೊ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ರಿಸಲ್ಟ್ ರೈಟ್ ತಾನೇ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ರಿಸಲ್ಟ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ಓಕೆನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಈಗ ಕೆಲವರಲ್ಲಿ ಏನು ಮಾಡ್ತೀರಾ ಅವರ ಕ್ಯಾಶ್ ಅಲ್ಲ ನಾನು ಹೇಳಿದರೆ ಈ ಹೋಟೆಲ್ನಲ್ಲಿರುವಂಥ ಕ್ಯಾಶ್ ಇರ್ಬೋದು ಹೋಟೆಲ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಎಲ್ಲಾದರೂ ಕೂಡ ಗಲ್ಲ ಇಡ್ತಾರಲ್ಲೋ ಕ್ಯಾಶ್ ಇಡ್ತಾರೋ ತುಂಬ ಜನ ಪೂರ್ವಕ್ಕೆ ಮುಖ ಮಾಡಿ ಇಟ್ಟಿರ್ತಾರೆ ನಾನು ತಪ್ಪು ಅಂತ ಖಂಡಿತ ಹೇಳಲ್ಲ ಬಟ್ ಅಲ್ಲಿ ಅಷ್ಟೇ ಅಷ್ಟೇ ಒಳ್ಳೆ ರೀತಿ ಸರ್ವೀಸನ್ನು ಕೊಡಬೇಕಾದೀತ್ತು ನಿಮಗೆ ರೈಟ್ ತಾನೇ ಸೂರ್ಯನ ಸರ್ವಿಸ್ ಹೇಗಿದೆ ಅದೇ ರೀತಿ ಸರ್ವೀಸನ್ನು ಕೊಡಬೇಕಾದ ಅಂದರೆ ನಿಮ್ಮ ಪೂರ್ವ ದಿಕ್ಕಿಗೆ ಇಟ್ಟಂತಹ ಆ ಒಂದು ಕ್ಯಾಶ್ ಬಾಕ್ಸ್ ಏನು ಅಥವಾ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಏನು ವ್ಯಾಪಾರ ಮಾಡ್ತೀರಾ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಬಹುದು ಒಂದು ವೇಳೆ ನಿಮಗೆ ಸರ್ವಿಸೇ ಸರಿ ಇಲ್ಲ ಅಲ್ವಾ ನಿಮ್ಮ 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 ಐಟಮ್ಸೇ ಸರಿ ಇಲ್ಲ ಹೋಟ್ಲು ಹೋಟ್ಲು ನಡೆಸ್ತಾ ಇದ್ದೀರಾ ಅಲ್ಲಿ ರುಚಿಕರವಾದ ತಿಂಡಿ ತಿನಸೇ ಇಲ್ಲ ಕ್ಲೀನಿಗೆ ಮಹತ್ವವೇ ಕೊಡಲಿಲ್ಲ ಅಲ್ವಾ ಕಸ್ಟಮರ್ ಜೊತೆ ವ್ಯವಹಾರ ಇಲ್ಲ ಅಂದಾಗ ನಿಮಗೆ ಪೂರ್ವದಕ್ಕೆ ಪ್ರಾಬ್ಲಮ್ ಕೊಡ್ತು ಈಗ ಪೂರ್ವದಕ್ಕೆ ಪ್ರಾಬ್ಲಮ್ ಕೊಡ್ತಾ ಅದು ಕೂಡ ಎಲ್ಲಿವರೆಗೆ ಅಂದರೆ ನಿಮ್ಮ ಸೋಷಿಯಲ್ ಕನೆಕ್ಷನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಮತ್ತು ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ಅಂದರೆ ನರಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಅಂತೇಳಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾತೋ ನಿಮ್ಮ ಹೋಟ್ಲಲ್ಲಿ ಕ್ಯಾಂಟೀನಲ್ಲಿ ಎಲ್ಲೇ ಇದ್ದರೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡಿ ಬಿಸ್ನೆಸ್ ಮಾಡಿ ಯಾಕಂದರೆ ಬಿಸ್ನೆಸ್ನ ಅಧಿಪತಿ ಯಾರು ಬುಧ ಬುಧನ ಜಾಗ ಯಾವುದು ಉತ್ತರದ ಭಾಗ ಉತ್ತರದಿ ನಿಮಗೆ ಏನು ಸಮಸ್ಯೆ ಇಲ್ಲ ರೈಟ್ ತಾನೇ ನೀವು ಚೆನ್ನಾಗಿ ಇರ್ತೀರ ಬಟ್ ನೀವು ಕನ್ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳೋದು ಮಾತಾಡಬೇಕು ತುಂಬ ಚೆನ್ನಾಗಿ ಅಂದರೆ ಪರವಾಗಿಲ್ಲ ಇಲ್ಲ ಅಂದರೆ ನೋಡಿ ಇಲ್ಲಾಂದರೆ ಏನಾಗುತ್ತೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದೀರಾ ಒಂದು ಗಲ್ಲ ಇಟ್ಕೊಂಡಿದ್ದೀರಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೀವು ಕ್ಯಾಶನ್ನು ಪಡ್ಕೊಳ್ತಾ ಇದ್ದೀರಾ ಓಕೆನಾ ತಪ್ಪಂತೂ ಅಲ್ಲ ಬಟ್ ಆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಲ್ಲವಾ ಇಲ್ಲೋ ಇಷ್ಟು ದಪ್ಪ ಮುಖ ಮಾಡ್ಕೊಳ್ಳೋದು ಯಾರಾದರೂ ಬಂದು ಸರ್ ನಿಮ್ಮ ಅದು ಏನು ನೀವೊಂದು ಅದು ಮೀನು ಸಾರಿಕೊಟ್ಟಿರೋದು ತುಂಬ ಚೆನ್ನಾಗಿಲ್ಲ ಏಯ್ ಅದೆಲ್ಲ ಸರಿಯಾಗಿರ್ತದೆ ನಾವೆಲ್ಲ ಟೇಸ್ಟ್ ಮಾಡಿ ಇಟ್ಟಿರ್ತೇವೆ ಅಂತ ಹೇಳೋದು ಇಷ್ಟು ಜನ ಎಲ್ಲ ತಿಂದು ಹೋದ್ರು ನಿಮಗೆ ಆಯಿತು ಈಗ ಹೋಯ್ತು ಓಕೆನಾ ರೈಟ್ ಅರ್ಥ ಆಯ್ತಾ ಸೋಷಲ್ ಕನೆಕ್ಷನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಏನು ಮಾಡ್ತೀರಾ ಈಗ ಅಲ್ವಾ ನಿಮ್ಮಲ್ಲಿ ಕೆಪಬಿಲಿಟಿ ಇಲ್ಲ ಸೊ ಪೂರಕ್ಕೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ನೀವು ರೈಟ್ ತಾನೆ ಓಕೆನಾ ಆಗ ಬಂದವರು ಕೂಡ ಏನು ಮಾತಾಡಲ್ಲ ಅದು ಬರ್ತಾರೆ ತಿಂತಾರೆ ಸೀದಾರೆ ಇದ್ದುಕೊಂಡು ಹೋಗ್ತಾರೆ ಓಕೆ ಒಂದು ವೇಳೆ ಇಲ್ಲಿ ಕಂಪ್ಲೇಂಟ್ ಬಂತು ಆದರೆ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ ಅಲ್ವಾ ನಾನು ತುಂಬ ಹೋಟ್ಲಲ್ಲಿ ಇದನ್ನೆಲ್ಲ ನೋಡಿದ್ದೇನೆ ಈ ನಾಟಗಳನ್ನೆಲ್ಲ ಓಕೆ ತುಂಬ ಯಾಕೆಂದರೆ ಅವರು ಆ ರೀತಿಯಾಗಿ ಮಾತಾಡೋದು ಏನೋ ನಮಗೆ ಫ್ರೀಯಾಗಿ ಕೊಡ್ತಾರೆ ಅಂತ ರೈತನೇನು ಅವ್ರ ಐಟಮ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಯಾವ ಹೋಟ್ಲಿಗೆ ಹೋಗ್ತೀರ ಒಂದೇ ಹೋಟ್ಲನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಲ್ವಾ ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಎನಿವೆ ಇರಲಿ ಸೊ ಇದೆಲ್ಲ ನಾನು ಸ್ಟಡಿ ಮಾಡಿರುವಂಥದ್ದು ರೈಟ್ ತಾನೆ ಇದೆಲ್ಲ ನಾನು ವಿಶೇಷ ಸ್ಟಡಿ ಮಾಡಿಕೊಂಡಿರುವಂಥದ್ದು ಎಲ್ಲೆಲ್ಲಿ ಹೋಟ್ಲಿಗೆ ಹೋಗ್ತೇನೆ ಅಥವಾ ಎಲ್ಲಿ ಹೋದರೂ ಕೂಡ ಅವ್ರು ಗಲ್ಲ ಎಲ್ಲಿಟ್ಟಿದ್ದಾರೆ ಅವ್ರಿಗೆ ವ್ಯಾಪಾರ ಹೇಗೆ ಬರ್ತಾ ಉಂಟು ಅವ್ರು ಯಾವ ರೀತಿ ಜನರ ಜೊತೆ ವ್ಯವಹಾರ ಮಾಡ್ತಾರೆ ಮೋಸ್ಟ್ ಆಫ್ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತೇನೆ ಯಾವಾಗ ಹೋದರೂ ಸ್ಟಡಿ ಮಾಡ್ತೇನೆ ಇದನ್ನು ಓಕೆನಾ ನಾನು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಲಿ ಅಥವಾ ದಾರಿ ಮಧ್ಯೆ ಯಾವುದೇ ಹೋಟ್ಲಿಗೆ ಹೋಗಲಿ ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲಿ ಹೋದರೂ ಕೂಡ ಯಾವ ಹೋಟ್ಲು ಸಿಕ್ಕಿದೆ ಅದರಲ್ಲೆಲ್ಲ ನಾವು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಒಂದು ಸಣ್ಣ ಅಂಗಡಿ ಇದ್ದರೂ ಕೂಡ ಅದರಲ್ಲಿ ಅಷ್ಟು ಜನ ಬಂದು ಏನೋ ಒಂದು ಅಲ್ವಾ ಈಗ ಕುಂದಾಪುರದಲ್ಲಿ ಒಂದು ಅಂಗಡಿ ಇದೆ ರೈಟ್ ತಾನೆ ಅವರು ಬರೀ ಒಂದು ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಬರೇ ಒಂದು ಈ ಏನು ಹೇಳ್ತಾರೆಪ್ಪ ಈ ಆಮ್ಲೆಟ್ ಆನಂತರ ಬುರ್ಜಿ ಇದೆಲ್ಲ ಮಾಡ್ತಾರೆ ಓಕೆನಾ ಬಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಅವ್ರಿಗೆ ಪುರ್ಸೋತಿ ಇರೋದಿಲ್ಲ ನಾಲ್ಕು ಗಂಟೆ ಇದು ಹನ್ನೊಂದು ಗಂಟೆ ಇರ್ಬೋದು ಓಕೆ ಹಾಗಾದ ಅಷ್ಟು ಜನ ಯಾಕೆ ಬಂದು ಒಂದು ಸಣ್ಣ ಅಂಗಡಿ ಒಂದು ಸಣ್ಣ ಗೂಡು ಅಂಗಡಿ ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ಅಂದರೆ ಅಷ್ಟು ರಶ್ ಆಗಿರ್ತದೆ ಹಾಗಾದ ಅದು ತತ್ವ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ ಯಾಕೆ ಹಾಗೆ ಬಂದುಬಿಡ್ತು ರೈತಾನೆ ಇದೆಲ್ಲ ನಾನು ಹೋದಲ್ಲಿ ಹೋದಲ್ಲೆಲ್ಲ ಸ್ಟಡಿ ಮಾಡ್ತಾನೆ ಇರ್ತದೆ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಹೇಳ್ತಾ ಇರ್ತೇನೆ ಎಲ್ಲಾದರೂ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಅದನ್ನೆಲ್ಲ ಇಟ್ಟಿರಿ ಅಂದಾಗ ಎಲ್ಲೋ ಒಂದು ಕಡೆ ಆ ರೀತಿ ಸರ್ವಿಸನ್ನು ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅದು ಬಿಡುವುದಿಲ್ಲ ನಿಮ್ಮನ್ನು ಅರ್ಥ ಮಾಡಿ ತುಂಬ ಚೆನ್ನಾಗಿ ನಾನು ನಾನು ಇಷ್ಟವರೆಗೆ ನೋಡಿದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಯಾರಿದ್ದಾರೋ ಅವರೆಲ್ಲ ಇಂಥ ಸಮಸ್ಯೆಯನ್ನು ಅನುಭವಿಸ್ತಾರೆ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮೋಸ್ಟ್ ಫೇವರೇಬಲ್ ಆಗಿದೆ ಅವರಿಗೆ ಬಿಸ್ನೆಸ್ ಕೂಡ ನಡೆದಿದೆ ಅವರು ಹಣಕಾಸಿನಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಏನು ಸಮಸ್ಯೆ ಇಲ್ಲ ಮಾತಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಮತ್ಸ್ಯಗಂಧ ರೈಲು ಹೋದಾಗೆ ಅಲ್ವಾ ಸೊ ಪಟ 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 ಪಡ ಅಂತ ಅರ್ಥನೇ ಆಗಿಲ್ಲ ನೀವೇನು ಹೇಳ್ತಾ ಇದ್ದೀರಂತ ರೈಟಮ್ಮ ಓಕೆನಾ ಈಗ ಹೇಳಿಮ್ಮ ನೀವು ಯಾರು ಮಾತಾಡ್ತಿದ್ದೀರ ಅಮ್ಮ ಮೊದಲು ಹೇಳಿ ಅಮ್ಮ ನಿಮ್ಮ ಹೆಸರು ಹೇಳಿ ತಾಯಿ ಮೊದಲು ನನಗೆ ಇಂದ ಬೇಕು ನಿಮ್ಮ ಹೆಸರು ಹೇಳಿ ಹೆಸರು ಸುನೀಲ ಸುನಿಲ ಅಂದರೆ ನೀವು ಅದು ಸ್ವರ ಮಾತ್ರ ಲೇಡೀಸ್ ಸ್ವರ ಬರ್ತಾ ಉಂಟು ಸ್ವರ ಲೇಡೀಸ್ ಬರ್ತಾ ಉಂಟಮ್ಮ ಸುನಿಲ ಎನ್ನುವ ಹೆಸರು ಲೇಡೀಸ್ ಹೆಸರು ಅದು

ಪ್ರಶ್ನೆ ಮಾಡಿಮ ಆರೋಗ್ಯ ಆರೋಗ್ಯದಲ್ಲಿ ಈ ಜಾತಕ ಯಾವಾಗಲೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತದೆ ಇಂಡಿಕೇಶನ್ ಉಂಟಲ್ಲಮ್ಮ ಹೆಲ್ತ್ ಬಗ್ಗೆ ತುಂಬಾ ನೋಡ್ಕೊಳ್ಬೇಕಂತ ಉಂಟು ರಾಹು ದೇಶ ನಡೀತಾ ಉಂಟಮ್ಮ ರಾಹುದೆ ಬಿಡುದಿಲ್ಲ ಅವ್ನಿಗೆ ಏನಾದರೂ ನೀವು ಐಸ್ ಕ್ರೀಮ್ ಅದು ಇದು ತಂದುಕೊಟ್ರೆ ಮತ್ತೆ ಸುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂಗಲ್ಲಿ ಕಡಿಮೆ ಮಾಡಬೇಕು ಮೊದಲು ಅಲ್ವಾ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಮ್ಮ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಟ್ಲೀಸ್ಟ್ ಅವನಿಗೆ ರಾಹು ದೇಶ ನಡೀತಾ ಉಂಟು ಈ ಸಂದರ್ಭದಲ್ಲಿ ಕೋಲ್ಡ್ ವಸ್ತುಗಳನ್ನು ಅವನಿಗೆ ಕೊಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನೀವು ಆನಂತರ ಏನು ಮಾಡಬೇಕು ಸ್ವಲ್ಪ ಅವನು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ನೀರಿಗೆ ಹಾಕಿ ಸ್ನಾನ ಮಾಡಿಸಿಮ್ಮ ಅದು ಒಳ್ಳೆಯ ರಿಸಲ್ಟನ್ನು ಅವನ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡ್ತದೆ ಆನಂತರ ಒಂದು ಅದಾಯ್ತು ಇನ್ನೊಂದು ಸ್ವಲ್ಪ ಕಪ್ಪುವುದು ಒಂದು ಕಪ್ಪು ಕಪ್ಪುವುದ್ದನ್ನು ಇಟ್ಕೊಂಡು ನಿಮ್ಮ ನಿಮ್ಮ ಮೊಮ್ಮಗನಿಗೆ ಇಡೀ ಬಾಡಿಗೆ ಏಳು ಸುತ್ತು ತೆಗೆದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ದೂರ ಬಿಸಾಡಿಮ್ಮ ಯಾರು ಕಾಲು ಹಾಕದಂಥ ಜಾಗಕ್ಕೆ ಅದು ಒಳ್ಳೆಯ ರೀತಿಯ ರಿಸಲ್ಟನ್ನು ಕೊಟ್ಟೆ ಕೊಡ್ತದಮ್ಮ ಮತ್ತು ತುಂಬ ಚೆನ್ನಾಗಿರುತ್ತಮ್ಮ ಆನಂತರ ಇವನನ್ನು ಏನು ಮಾಡಬೇಕು ಅಂತ ಪ್ರತಿ ವಾರ ಶನಿವಾರ ಅಥವಾ ಆದಿತ್ಯವಾರ ಯಾವುದೇ ಪರವಾಗಿಲ್ಲ ಅವರ ತಂದೆ ತಾಯಿ ಯಾರಾದರೂ ಕೂಡ ಇವನನ್ನು ವಾಕಿಂಗ್ ಮಾಡಿಸ್ಬೇಕಮ್ಮ ಗಾರ್ಡನ್ಗೆ ಹೋಗಿ ರೈಟಾ ಅಥವಾ ಗಾರ್ಡನ್ ಕರ್ಕೊಂಡೋಗಿ ಹೋಟ್ಲಿಗೆ ಹೋಗೋದು ಪರವಾಗಿಲ್ಲ ಬಟ್ ಗಾರ್ಡನ್ ಕರ್ಕೊಂಡೋಗಿ ಅಲ್ಲಿ ವಾಕಿಂಗ್ ಮಾಡಿಸಿ ವಾರಕ್ಕೆ ಒಂದು ದಿನದ ಕಂಪಲ್ಸರಿಗೆ ಮಾಡಬೇಕಮ್ಮ ಆನಂತರ ಆನಂತರ ಪರವಾಗಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲ ಆ ಓದಿನ ವಿಚಾರದಲ್ಲಿ ಹಿಂದೆ ಬೀಳುವಂಥ ಸಾಧ್ಯದಲ್ಲಿ ತೀರಾ ಜಾಸ್ತಿ ಕಂಡು ಬರ್ತಮ್ಮ ಸ್ವಲ್ಪ ಆಲಸ್ಯ ಜಾಸ್ತಿ ಉದಾಸೀನ ಜಾಸ್ತಿ ಸ್ವಲ್ಪ ಬೆನ್ನ ಹಿಂದೆ ಇದ್ದುಕೊಂಡು ಅವನು ಪುಷ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟಮ್ಮ ನಿಮ್ಮ ಪಾಲಿಗೆ ಇಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಆ ಮಗು ಯಾವುದನ್ನು ಕೂಡ ಕೇಳುವುದಿಲ್ಲ ಅಂತ ನಾನು ನಾನೇನಿದ್ದೇನೆ ಅದೇ ಸಾಕು ನನಗೆ ಯಾವುದು ಕೂಡ ಬೇಕಾಗಿಲ್ಲ ತುಂಬಾ ಸ್ಪೀಡಾಗಿರ್ತಾನೆ ಅವ್ರು ರೈಟಮ್ಮ ಇಷ್ಟು ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟ್ ಬರ್ತಮ್ಮ ಓಕೆನಾ ಓಕೆ ಸರಿ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಬಂದುಬೇಡ ಸೊ ಗೊತ್ತಾಯಿತು ನಿಮಗೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಇದೆಲ್ಲ ನಾನು ಇದೆಲ್ಲ ನಿಮಗೆ ಜ್ಯೋತಿಷಾಸ್ತ್ರ ಪುಸ್ತಕದಲ್ಲಿ ಅಲ್ವಾ ವಾಸ್ತು ಪುಸ್ತಕ ಸಿಗುತ್ತೆ ಅಲ್ಲಿ ನನಗಂತೂ ಗೊತ್ತಿಲ್ಲ ಬಟ್ ಇದು ಪ್ರಾಕ್ಟಿಕಲ್ ನಾನು ನೋಡಿರುವಂಥದ್ದು ಎಲ್ಲೆಲ್ಲ ಉದ್ದಾಗ ಎಲ್ಲೆಲ್ಲ ಕರ್ನಾಟಕ ಉದ್ದಾಗಲಕ್ಕೆ ಹೋಗ್ತಾ ಇರ್ತೇವೆ ಆ ಏನು ಏನಾದರೂ ಕೈಯಲ್ಲೇ ಇರ್ತದೆ ನೋಡಿರ್ತೇನೆ ಇಲ್ಲಿ ಎಲ್ಲಿ ಗಲ್ಲ ಇಟ್ಟಿದ್ದಾರೆ ಯಾಕೆ ಸಮಸ್ಯೆ ಆಗ್ತಾ ಉಂಟು ಅದು ಯಾಕೆ ಗಿರಾಕಿಷ್ಟು ಬರ್ತಾ ಉಂಟು ಯಾವ ರೀತಿ ಗ್ರೋತ್ ಇರ್ತದೆ ಅವರಿಗೆ ಹೇಗೆ ಬಂತ ಗ್ರೋತು ಅದೆಲ್ಲವನ್ನು ಕೂಡ ನೋಡಿರ್ತೇನೆ ನಾನು ರೈಟ್ ತಾನೆ ಇಂಥ ಒಂದು ಪರೀ ನೀವು ಕೂಡ ಸ್ಟಡಿ ಮಾಡ್ತಾ 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 ಹೋದಾಗ ನಿಮಗೆ ಒಂದು ಒಂದು ಕನ್ಕ್ಲೂಷನ್ ಬರ್ತೀರಾ ಈ ರೀತಿಯಾಗಿ ನಾನಿದ್ದಾಗ ಈ ರೀತಿಯಾಗಿ ಇರೋದು ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಗೊತ್ತಾಯ್ತೀಗ ಹಾಗಾದರೆ ಗಲ್ಲಾಬೆಟ್ಟೆಯನ್ನು ಪೂರ್ವಕ್ಕೆ ಮುಖ ಮಾಡಿ ಇಡುದ್ರ ಇಡುವುದರಿಂದ ಏನೆಲ್ಲ ಆಗುತ್ತೆ ನಿಮಗಂತೂ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅದೇ ರೀತಿ ಮನೆಯಲ್ಲಿ ಪೂರ್ವದ ಭಾಗವನ್ನು ದಯವಿಟ್ಟು ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯನ ಅಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅತಿ ಅಗತ್ಯ ಯಾವತ್ತಿದ್ರೂ ಕೂಡ ಮೇಂಟೈನ್ ಮಾಡಿಟ್ಕೊಳ್ಬೇಕಾಗುತ್ತೆ ಆನಂತರ ಪೈಂಟ್ ಏನಾದರೂ ಹಳೆಯದಾದರೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಹೊರಗಡೆ ಆದರೆ ಹೊರಗಡೆ ಒಳಗಡೆ ಆದರೆ ಒಳಗಡೆ ಮೇಂಟೈನ್ ಅಂತೂ ಮಾಡಲೇಬೇಕಪ್ಪ ಇದಂತೂ ಪಕ್ಕ ಮೇಂಟೈನ್ ಮಾಡಿಲ್ಲ ಅಂದರೆ ಆಗೋಲ್ಲ ಎಲ್ಲ ತುಂಬ ಹಳೆಯದಾಗಲಿಕ್ಕೆ ಬಿಡಬಾರ್ದು ಎಲ್ಲ ಹಳೆಯದಾದಾಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡಿದೆ ಯಾಕಂದರೆ ಹಳೆಯ ಪೇಂಟ್ ಶನಿಯ ತತ್ವಕ್ಕೆ ಒಳಗಾಯಿತು ಈಗ ಹಾಗಾದರೆ ಶನಿಯ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಯ್ದೀಗ ಅಲ್ವಾ ಈಗ ಮಗನಿಗೆ ವರ ಮಗನಿಗೆ ವಧು ಮಗಳಿಗೆ ವರ ಎಲ್ಲ ಹುಡುಕ್ತಾ ಇರ್ತೀನಿ ಅಂದಾಗ ಆ ಮನೆಯ ಎನ್ವೈರ್ಮೆಂಟ್ ಹೇಗುಂಡು ಅದೇ ರೀತಿಯಾದ ಬಂದಿರ್ತಾರೆ ಅವರಿಗೆ ಕೆಲಸನೇ ಸರಿ ಇರಲ್ಲ ಅವರ ಕುಟುಂಬ ಸರಿ ಇರೋಲ್ಲ ಅತ್ತೆ ವಿಪರೀತ ಜೋರು ಅಲ್ವಾ ನೀವೇನಾದರೂ ಆ ಪೇಂಟನ್ನು ಸರಿ ಮಾಡಬೇಡಿ ಆ ಮೂಮೆಂಟಲ್ಲಿ ನೀವು ನಿಮ್ಮ ಮಗಳಿಗೆ ಒಂದು ವರನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅವರ ಆ ವರನ ಅಮ್ಮ ಹೇಗಿರ್ತಾರೆ ನೋಡಿ ಅದು ವಿಪರೀತ ಡೆಸ್ಟ್ರಾಯ್ ಓಕೆನಾ ಅದು ವಿಪರೀತ ತೊಂದರೆ ಕೊಡುವಂಥದ್ದಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಯಾಕೆ ಎನ್ವೈರ್ಮೆಂಟ್ ಚೇಂಜೇ ಮಾಡಿಲ್ಲ ನೀವು ಚೇಂಜ್ ಮಾಡಿದ ನಂತರ ಹುಡುಕಬೇಕಿತ್ತು ಹುಡುಕಿದ ನಂತರ ನೋಡಿ ಅದು ಎಂಥದ್ದು ಬರುತ್ತೆ ಅಂತ ಓಕೆನಾ ಇವತ್ತು ಹಲವಾರು ಎಲ್ಲ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡಿಕೊಳ್ಳಿ ಒಂದು ಸುಖ ಜೀವನ ಅನುಭವಿಸ್ಲಿಕ್ಕೆ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಓಕೆನಾ ಹಾಗಾದರೆ ಪೂರ್ವದ ಭಾಗದ ಬಗ್ಗೆ ತಕ್ಕ ಮಾಹಿತಿ ಅಂತ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಇವತ್ತಿಂದ ನಿಮ್ಮ ವೀರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ ಹಾಂ ಈಗ ಒಂದು ಮಾತಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಏನಾಗುತ್ತೆ ಕೆಲವರಿಗೆಲ್ಲ ಪೂರ್ವ ದಿಕ್ಕಿಗೇನೆ ಆ ಒಂದು ಬೀರುವನ್ನು ಇಟ್ಟಿದ್ದಾರೆ ಹಣಕಾಸು ಬರ್ತಾ ಉಂಟು ಏನು ಸಮಸ್ಯೆ ಇಲ್ಲ ಅಥ್ವ ಅಂಥವರೆಲ್ಲ ಚೇಂಜ್ ಮಾಡುವಾಗತ್ತೆ ನನ್ನ ಲೆಕ್ಕದೊಂದು ಖಂಡಿತ ಇಲ್ಲ ಓಕೆ ನಿಮ್ಮ ಹಣಕಾಸು ಚೆನ್ನಾಗಿದೆ ಸೇಫ್ ಆಗಿದೆ ಏನು ಸಮಸ್ಯೆ ಇಲ್ಲ ಯಾರಿಗೆಲ್ಲ ಹಣಕಾಸು ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಥವಾ ನಿಮ್ಮ ನಿಮ್ಮ ಬಿಸ್ನೆಸ್ಸೇ ನಡೀತಲ್ಲ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ನಮಗೆ ಒಂದು ಕಡೆ ಮೇಂಟೈನ್ ಮಾಡಲಿಕ್ಕೆ ಏನು ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಡೆಫಿನೆಟ್ ಯಾಕಂದರೆ ನೀವು ಉತ್ತರದ ಭಾಗಕ್ಕೆ ಮುಖ ಪೂರ್ವದ ಭಾಗಕ್ಕೆ ಮುಖ ಮಾಡಿ ನಿಂತಾಗ ನಿಮಗೆ ಬಂದ ಹಣ ಕೊಡಲಿಕ್ಕೇನೆ ಇರ್ತದಲ್ಲ ಬೇಕಾದರೆ ನೋಡಿ ಹೌದಲ್ವ ಅಂತ ಎಲ್ಲ ಹಣ ಕೊಡ್ಲಿಕ್ಕೆನೇ ಇರ್ತದಲ್ಲ ಲೋನ್ ಇರ್ತದಲ್ವಾ ಯಾತೋ ಲೋನ್ ಇರ್ತದೆ ಯಾತೋ ಕೆಲಸದವರಿಗೆ ಕೊಡುವ ಏನಾದರೂ ಕೊಡ್ತು ಕೊಡ್ತಾನೆ ಹೋಗಬೇಕಲ್ವಾ ಕೊಡ್ತಾನೆ ಹೋಗುವುದಲ್ವ ಸೂರ್ಯನ ಕೆಲಸ ಏನು प्रतिपाल ಪ್ರತಿಫಲ ಅಪೇಕ್ಷೆ ಇಲ್ಲದೇ ಎಲ್ಲರಿಗೂ ಕೂಡ ಕೊಡ್ತಾನೆ ಹೋಗಬೇಕಲ್ವ ಅದು ಅವನ ಆಟ್ರಿಬಿಟ್ಸ್ ಇರ್ತದೆ ಆ ಅಟ್ರಿಬ್ಯೂಟ್ಸನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ ಈಗ ಸೊ ಅದನ್ನು ಕೊಡ್ತಾ ಹೋಗಿ ಈಗ ಗಲ್ಲ ಖಾಲಿಯಾಗಿರ್ತದೆ ರೈತಾನೆ ಓಕೆ ಈಗ ಒಬ್ಬ ಪಿಗ್ಮಿ ಈಗ ಒಬ್ಬ ಲೋನ್ ಬರ್ತಾನೆ ಇವತ್ತು ಅವನು ಅಡ್ವಾನ್ಸ್ ಕೇಳಿದ್ದಾನೆ ಇವನು ಎಲ್ಲ ಕೊಡ್ತಾ ಹೋಗಿ ರೈತನೇ ಓಕೆ ನಿಮಗಂತೂ ಉಳಿಯಲ್ಲ ಇದಂತೂ ಆಗಿ ಓಕೆನಾ ಅರ್ಥ ಮಾಡಿ ತುಂಬ ಚೆನ್ನಾಗಿ ಒಂದು ವೇಳೆ ಉಳಿತು ಅಂದಾಗ ನಿಮ್ಮ ಅದೃಷ್ಟ ನಿಮ್ಮಷ್ಟು ಅದೃಷ್ಟ ಅಂದರೆ ಯಾರೂ ಇಲ್ಲ ಅಂದುಕೊಳ್ತಾರೆ ಓಕೆನಾ ಅದಕ್ಕೆ ಇವತ್ತು ನಮಗೆ ಸ್ವಲ್ಪ ಬಿಸ್ನೆಸ್ ಆಗಬೇಕು ಸ್ವಲ್ಪ ಹಣ ಮಾಡಬೇಕು ಅಥವಾ ಹಣ ಕೈಯಲ್ಲಿ ಇರಬೇಕು ಅಂದಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡುವುದು ಅಥವಾ ಗಲ್ಲೆಯನ್ನು ಇಟ್ಟುಕೊಳ್ಳೋದು ಅಥವಾ ಬೀರುವನ್ನು ಇಟ್ಟುಕೊಳ್ಳೋದು ಅತ್ಯಂತ ಸೂಕ್ತವಾದ ಸಲಹೆ ಅಂತ ಹೇಳಿದ್ರೆ ಮಾಡಿ ನೋಡಿ ಅದರಲ್ಲಿ ಸಮಸ್ಯೆ ಏನುಂಟು ಈಗ ರೈಟ್ ತಾನೇ ಏನುಂಟು ಒಂದು ವೇಳೆ ಆಗಲಿಲ್ಲಪ್ಪ ಮುಂಚೆ ಇದ್ದ ಹಾಗೆ ಇಟ್ಟುಬಿಡುದು ರೈಟ್ ತಾನೇ ಈಗ ಇಲ್ಲಿದ್ದ ಬೀರನ್ನು ಹೀಗೆ ಅದನ್ನು ಟರ್ನ್ ಮಾಡಿ ಉತ್ತರಕ್ಕೆ ಇಟ್ಟುಬಿಡುದು ಒಂದು ವೇಳೆ ಆಗಲಿಲ್ಲ ಪೂರ್ವಕ್ಕೆ ಮತ್ತೆ ಮುಖ ಮಾಡಿಬಿಡೋದು ಏನು ಸಮಸ್ಯೆ ಈಗ ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಇಡಬೇಡಿ ಓಕೆನಾ ದಕ್ಷಿಣಕ್ಕೆ ಇಟ್ಟಾಗ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪೂ ಪಶ್ಚಿಮದ ಭಾಗಕ್ಕೆ ಬೀರು ಓಪನ್ ಆಗ್ತಾ ಇದ್ದರೂ ಕೂಡ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೆಲ್ಲ ಮಾಡಲಿಕ್ಕಂದು ಹೋಗಬೇಡಿ ಪಶ್ಚಿಮದ ಭಾಗದ ಬೀರು ಯಾರಿಗೆ ವರ್ಕ್ ಆಗುತ್ತೆ ಯಾರಿಗೆಲ್ಲ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಶನಿ ಎಫೆಕ್ಟ್ ಇದೆ ಅವರಿಗೆ ಮಾತ್ರ ರೈಟ್ ತಾನೆ ಅನ್ಯಥ ವರ್ಕ್ ಆಗಲ್ಲ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ಬಹಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗಿದೆ ಹಾಗಾದ್ರೆ ನಿಮಗೆ ಇವತ್ತು ಎರಡು ಝೋನ್ಗಳ ಬಗ್ಗೆ ಗೊತ್ತಾಯಿತು ಯಾವ್ದೆಲ್ಲ ಒಂದು ದಕ್ಷಿಣದ ಭಾಗ ಹೇಗಪ್ಪ ಕೆಲಸ ಮಾಡುತ್ತೆ ಆ ನಂತರ ಪೂರ್ವದ ಭಾಗ ಹೇಗಪ್ಪ ಕೆಲಸ ಮಾಡಿದೆ ಹಾಗಾದ್ರೆ ನಾನು ಹೇಳ್ತೀನಿ ಪರಿಹಾರ ನಿಮಗೆ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ ನೀವು ನಿಮ್ಮಿಂದ ಆಗದಂತಹ ವಿಚಾರ ಅಥವಾ ನಿಮಗೆ ವಾಸ್ತುವಿನ ಬಗ್ಗೆ ಈಗ ವಾಸ್ತು ಕೆಲವರಿಗೆ ಗೊತ್ತಿರೋದೇ ಏನೋ ಒಂದು ನಾಲ್ಕು ಮೂಲೆ ಅಲ್ವಾ ಈಶಾನ್ಯ ದಿಕ್ಕಲ್ಲಿ ದೇವರ ಕೋಣೆ ಬರಬೇಕು ಆಗ್ನೇಯ ದಿಕ್ಕಲ್ಲಿ ಅಡುಗೆ ಕೋಣೆ ಬರಬೇಕು ನೈಋತ್ಯದಲ್ಲಿ ಬೆಡ್ರೂಮ್ ಬರಬೇಕು ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಷ್ಟು ಮಾತ್ರ ಗೊತ್ತಿರೋದು ಬೇರೆ ಏನು ಕೂಡ ಗೊತ್ತಿರಲ್ಲ ಅವರಿಗೆ ರೈಟ್ ತಾನೆ ಅದರ ಲಾಜಿಕ್ ಏನು ಒಬ್ಬರ ಸಮಸ್ಯೆಯನ್ನು ಪರಿಗಣಿಸೋದು ಹೇಗೆ ಒಬ್ಬರ ಸಮಸ್ಯೆ ಏನು ಬಂದಿರ್ತದೆ ಅವರೊಂದು ಒಂದು ಈಗ ಅವರು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಗನ ಮದುವೆ ಬಗ್ಗೆ ಮಗಳ ಮದುವೆ ಬಗ್ಗೆ ಮಾತಾಡ್ತಾರೆ ವರ ಆಗ್ತಾ ಇಲ್ಲ ವಧು ಆಗ್ತಿಲ್ಲ ಮಾ ಹಾಗಾದರೆ ಅದು ನೀವು ಪೂರ್ವದ ಭಾಗವನ್ನೇ ನೋಡ್ಕೊಳ್ಬೇಕೇ ಹೊರತು ಬೇರೆ ಯಾವುದೇ ದಾರಿ ಇಲ್ಲ ರೈಟ್ ತಾನೆ ಸೊ ಇಂಥ ಒಂದು ಅದಕ್ಕೋಸ್ಕರ ಆ ಝೋನ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕಲ್ತಿರ್ತಾರೆ ಯಾರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆಗೆ ನೀವು ಮಾತಾಡಿದಾಗೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಓಕೆನಾ ಸೊ ಗೊತ್ತಾಯ್ತು ನಿಮಗೆ ಇನ್ನೂ ನಾಳೆ ಒಂದೆರಡು ಝೋನ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ